ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನೂ ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಆಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿನೂ ಆಡ್ಬೋದು ಇಲ್ಲ ಕಮ್ಮಿನೂ ಆಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನು ಆಡಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂಥ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ. ಅದು ಕೆಳಗಡೆ ನನಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಮ್ಮದು ಸೆಟಪ್ ಹಿಂಗಿರುತ್ತೆ, ಒಂದೊಂದು ಜೊತೆನೂ ಸಪ್ರೇಟಾಗಿರುತ್ತೆ. ಅದಕ್ಕೆ ಮೇವು ನೀರು ಎಲ್ಲ ನಮ್ಮ ಹುಡುಗನೇ ನೋಡ್ಕೊತಾನೆ. ನಾನು ಆಲ್ಮೋಸ್ಟು 2 ದಿನಕ್ಕೊಂದ್ಸತಿ ಇಲ್ಲ 3 ದಿನಕ್ಕೊಂದ್ಸತಿ ಅಕ್ಕಿ ನೋಡೋಕ್ಕೆ ಬರ್ತೀನಿ. ಎಲ್ಲ ಜೊತೆಗಳಿಗೆ ಹಿಂಗೆ ಮಾಡಿದ್ದೀವಿ ಸೆಟಪ್. ನಾವು ಕ್ಲೀನಿಂಗು, ಅಕ್ಕಿ ನೋಡ್ಕೊಳ್ಳೋದು, ಪಟ್ಟ ಯಾವುದಾಗಿದೆ ಏನಿಲ್ಲ ಎಲ್ಲ ಹುಡುಗನೇ ನಂಗೆ ಹೇಳ್ತಾನೆ. ನಾವು ಒಂದು 2 ದಿನ 3 ದಿನಕ್ಕೊಂದ್ಸತಿ ಮೇಲ್ ಬಂದು ನೋಡ್ಕೊತೀನಿ ಅಕ್ಕಿನ. ಇಡೀ ದಾವಡಿ ಇನ್ಚಾರ್ಜು ಒಂದೇ ಹುಡುಗನಿಗಿದೆ, ಒಂದು 15-16 ವರ್ಷ ಹುಡುಗ ಇರ್ತಾನೆ. ಆ ಹುಡುಗಂದು ವೀಡಿಯೋ ಎಲ್ಲ ನಾನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ನು ಒಪ್ಪಲ್ಲ ಅವ್ನು ವೀಡಿಯೋ ಮಾಡೋಕೆ ಹೋದರೆ. ಹಿಂಗೆಲ್ಲ ನಮ್ಮದು ಅಕ್ಕಿಗಳದ್ದು ಸೆಟಪ್ ಇರುತ್ತೆ. ಇವೆಲ್ಲ ಜೊತೆಗಳು ಆ ಹುಡುಗ ಒಬ್ಬನೇ ಲೆಕ್ಕ ಹಾಕಿ ಒಂದು 15 ವರ್ಷದ ಹುಡುಗ ಫುಲ್ ಒಂದು 700 ಅಕ್ಕಿ ಮೇಂಟೈನ್ ಮಾಡ್ತಾನಂದರೆ ಹೆಂಗಿರ್ಬೋದು ಅಂತ. ಮೇನ್ ಏನಂದರೆ ಮೆಡಿಸನ್ ಕರೆಕ್ಟಾಗಿದ್ದರೆ ಎಷ್ಟು ಅಕ್ಕಿ ಇದ್ರೂ ಮೇಂಟೈನ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಪ್ರಾಬ್ಲಮ್ ಆಗೋದು ಇಂಥ ಟೈಮ್ಗಳಲ್ಲೇ ಪ್ರಾಬ್ಲಮ್ ಆಗೋದು. ಇವಾಗ ಇಲ್ಲೇನು ಲಾಟ್ ತೋರಿಸ್ತಾ ಇದ್ದೀನಿ ನಾನು, ಇವೆಲ್ಲ ಹೆಣ್ಣಕ್ಕಿಗಳು. ಹಿಂಗೆ ಲಾಟ್ ಇದ್ದಾಗ ಏನಾಗುತ್ತೆ, ಒಂದಕ್ಕೊಂದು ಹೊಡ್ಕೊಂಡು ಕಣ್ಣು ಕಾಯಿಲೆ ಸುಕ್ಕ ಏನೇ ಬಂದ್ರೂ ಈ ಲಾಟ್ಗಳು ಗೊತ್ತಾಗಲ್ಲ. ಈ ಹೆಣ್ಣಕ್ಕಿಗಳು ಏನಕ್ಕೆ ಹಾಕ್ಕೊಂಡಿರೋದಂದ್ರೆ ನಾನು ಇವೆಲ್ಲ ಮೇನ್ ಅಕ್ಕಿಗಳಲ್ಲಿ ಪಟಗಳು ಮಾಡಿಸಿರೋದು. ದೊಡ್ಡ ಅಕ್ಕಿ ಆದಮೇಲೆ ಇದನ್ನ ನಾನು ನೆಕ್ಸ್ಟ್ ಜೊತೆಗೆ ಹಾಕ್ಕೊತೀನಿ ಅಂಥ ಅಕ್ಕಿಗಳಿವು. ಇದ್ರಲ್ಲಿ ನನಗೆ ಒಂದು ಕಾಯಿಲೆ ಬಂದ್ರೂ ನನಗೆ ಗೊತ್ತಾಗಲ್ಲ ಅದು. ಆ ಹುಡುಗ ಏನು ಹೇಳ್ತಾನೆ ಆದಮೇಲೆ ನಾವು ಡಿಪೆಂಡ್ ಆಗೋದು. 2 ದಿನ ಆದಮೇಲೆ ನಾನು ಬರ್ತೀನಿ. ಇವಾಗ ನೆನ್ನೆ ಕಾಯಿಲೆ ಬಂದಿತ್ತು ಅಂದರೆ ಏನಾರು ಒಂದು 2 ದಿನ ನಾನು ಬರೋದು ಮಿಸ್ ಆಗೋಯ್ತು ಅಂದರೆ ಫುಲ್ ವೀಕ್ ಆಗ್ಬಿಡತ್ತೆ ಅಕ್ಕಿ. ಆಲ್ಮೋಸ್ಟು ನಮ್ಮ ಹುಡುಗನೆಲ್ಲ ನೋಡ್ಕೊತಾನೆ, ಸ್ವಲ್ಪ ಸಪ್ಪೋಗಿದ್ರೂ ಅವನೇ ಮೆಡಿಸನ್ ಮಾಡ್ತಾನೆ. ಹಿಂಗೆ ಲಾಟ್ಗಳಿದ್ದಾಗಲೇ ಪ್ರಾಬ್ಲಮ್ ಆಗೋದು. ಪಟ ಇರಲಿ ದೊಡ್ಡ ಅಕ್ಕಿ ಇರಲಿ ಏನೇ ಇರಲಿ ಎಲ್ಲದಕ್ಕೂ ಮೆಡಿಸನ್ ಮಾಡ್ತಾನೆ ಅವನು. ನೋಡಿ ಹಿಂಗೆ ಲಾಟ್ಗಳಿರತ್ತ ಹತ್ರ ಹೆಣ್ಣಕ್ಕಿ ಸಪ್ರೇಟ್ ಲಾಟು, ಗಂಡಕ್ಕಿ ಸಪ್ರೇಟ್ ಲಾಟು. ಈ ಲಾಟ್ಗಳಲ್ಲೇ ಮೇನು ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಡುತ್ತೆ. ಇವಾಗ ನೋಡಿ ಈ ಅಕ್ಕಿಗೂ ಕಣ್ಣಂತ ಕಾಯಿಲೆ ಬಂದಿದೆ, ಇಲ್ಲಿ ನೋಡ್ಬೋದು. ಇವಾಗ ಇದಕ್ಕೂ ಮೆಡಿಸನ್ ಮಾಡ್ಕೊತೀನಿ. ಈ ಲಾಟಲ್ಲಿ ಮೇನ್ ಪ್ರಾಬ್ಲಮ್ಮೇ ಕಣ್ಣು ಕಾಯಿಲೆ, ಸುಕ್ಕ ಉಚ್ಕೊಳ್ಳೋದು. ನೋಡಿ ಹೊಡೆದಾಡ್ತಾ ಇರುತ್ತೆ, ಎಣ್ಣೆ ಎಣ್ಣಿದ್ರೂ ಹೊಡೆದಾಡ್ತಾ ಇರುತ್ತೆ, ಆವಾಗಲೇ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೋದು. ಇದು ಇನ್ನೊಂದು ಲಾಟ್, ಇದು ದೊಡ್ಡ ಅಕ್ಕಿಗಳು ಇವೆಲ್ಲ ದೊಡ್ಡ ಗಂಡುಗಳು. ಈ ಲಾಟಲ್ಲೂ ನೋಡ್ಬೋದು ಎಲ್ಲ ಕರೆಕ್ಟಾಗಿದೆ. ಇದೇ ಲಾಟಲ್ಲಿ ಫ್ರೆಂಡ್ಸ್ ನಾನು ಈ ಅಕ್ಕಿ ತೋರಿಸಿದ್ದು. ಆ ಅಕ್ಕಿನೇ ವೀಕ್ ಆಗಿದ್ದಿದ್ದು, ಅದೊಂದು 2-3 ದಿನ ರೆಡಿ ಆಗ್ಬಿಡುತ್ತೆ. ಇಲ್ಲೇನು ಸಬ್ಜ ಇದೆ ಲಾಸ್ಟಲ್ಲಿ ಗಿಡ ಸಬ್ಜ, ಆ ಅಕ್ಕಿನೇ ವೀಕ್ ಆಗಿದ್ದಿದ್ದು. ಒಂದು ಬಂತು ನೋಡಿ ಎದುರುಗಡೆ, ಲಾಟಲ್ಲಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಹೊಡೆದಾಡ್ತವೆ. ಈ ಸಬ್ಜ ಬಣ್ಣ ನೆನ್ಪಿಕ್ಕೊಳ್ಳಿ, ಇನ್ನೊಂದು 5 ದಿನ ಆದಮೇಲೆ ಇದ್ರದ್ದು ವೀಡಿಯೋ ಮಾಡಿ ತೋರಿಸ್ತೀನಿ. ಎಡನೂರು ಸಬ್ಜ ಇದು ಬಣ್ಣ ಕಣ್ಣು ನೆನ್ಪಿಕ್ಕೊಳ್ಳಿ, ಆದರೆ ವಿಡಿಯೋ ಮಾಡ್ತೀನಿ, ಗ್ಯಾರಂಟಿ ಇಲ್ಲ. ಒಂದು 5 ದಿನದಲ್ಲಿ ರೆಡಿ ಆಗುತ್ತೆ ಅಕ್ಕಿ ಅದು, ಆದರೆ ವಿಡಿಯೋ ಮಾಡಿ ಹಾಕ್ತೀನಿ. ಅದನ್ನು ಹೊಡೆದಾಡ್ತಾರತ್ ನೋಡಿ. ಇವಾಗ ನಾನು ಅದಕ್ಕೋಸ್ಕರ ಅಂತ ಒಂದು ಗೂಡು ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಇರೋ ಅಕ್ಕಿಗಳಿಗೆ ಗೂಡಿಲ್ಲ, ಅದಂಗೆ ಆಗ್ಬಿಟ್ಟಿದೆ. ಹಿಂಗೆ ಲಾಟಲ್ಲಿ ಹೊಡೆದಾಡ್ತಾರತ್ತೆ, ಏನು ಮಾಡೋಕ್ಕಾಗಲ್ಲ, ಅಕ್ಕಿ ವೀಕ್ ಆಗೇ ಆಗತ್ತೆ. ಲೆಕ್ಕ ಹಾಕಿ ಫ್ರೆಂಡ್ಸ್, ಅಷ್ಟು ಅಕ್ಕಿ ಮೇಂಟೈನ್ ಮಾಡಬೇಕು ಅಂದರೆ ಮೆಡಿಸನ್ ಕರೆಕ್ಟಾಗಿಲ್ಲ ಅಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಮೇಯ್ನ್ ನಾನು ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ನೋಡಿ, ಇವೆಲ್ಲ ಫ್ಯಾನ್ಸಿಗಳು. ಗಿರೇಬಾಸ್ಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಫ್ಯಾನ್ಸಿಗಳಿಗೆ ಅಷ್ಟು ಇರೋಲ್ಲ ಶಕ್ತಿ. ಫ್ಯಾನ್ಸಿಗಳು ಬಂದ್ಬಿಟ್ಟು ಇರೋದಲ್ಲೇ ತುಂಬ ಡೆಲಿಕೇಟ್ ಪಾರಿಗಳು ಅನ್ನೋದು ಫ್ಯಾನ್ಸಿಗಳು. ಈ ಫ್ಯಾನ್ಸಿ ಅಕ್ಕಿಗಳಿಗೆ ಮೆಡಿಸನ್ ನನಗೆ 100% ಬೇಕೇ ಬೇಕು. ಆವಾಗಿಂದ ನಾನು ಈ ಮೆಡಿಸನ್ ಯೂಸ್ ಮಾಡ್ತಾಯಿರೋದು, ಒಂದು 10 ವರ್ಷ ಆಯಿತು. ಫ್ಯಾನ್ಸಿ ಅಕ್ಕಿಗಳು ನೋಡ್ಬೋದು, ಒಂದೊಂದು ಒಳ್ಳೆ ಸ್ಟೇಜಲ್ಲಿದೆ. ಅದು ಲಾಟಲ್ಲಿ ಹಾಕಿದ್ರೂ ಎಲ್ಲ ಚೆನ್ನಾಗಿದೆ. ಗಿರೇಬಾಸ್ಗಳ ಜೊತೆನೇ ಹಾಕಿದ್ದೀನಿ, ಲಾಟಲ್ಲೇ ಮರಿಗಳು ಮಾಡಿದೆ, ಅದೇನು ಮಾಡೋಕ್ಕಾಗಲ್ಲ. ಮೇನು ಎಲ್ಲರಿಗೂ ಮೆಡಿಸನ್ ಸಿಗಲಿ, ಎಲ್ಲರಿಗೂ ಅರ್ಥ ಆಗಲಿ ಅಂತ ತೋರಿಸ್ತಾ ಇರೋದು ವಿಡಿಯೋ ಇದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಇವೆಲ್ಲ ಪಟ್ಟಗಳು. ನಾರ್ಮಲಾಗಿ ತುಂಬ ಜನ ಮನೆಯಲ್ಲಿ ಪಟ್ಟಗಳಿಗೆ ಕಾಯಿಲೆಗಳು ಬೇಗ ಬರುತ್ತೆ. ಅದರಿಂದ ಏನಾಗತ್ತಂದರೆ ಅಕ್ಕಿಗಳು ತೂಕ ಬರಲ್ಲ,
ಪಟಗಳು ಚಿಕ್ಕದಿದ್ದಾಗಲೇ ಸಾಯೋದು ಇವೆಲ್ಲ ಆಗ್ತಾ ಇರತ್ತೆ. ಇದಕ್ಕೂ ನಾನು ಮೆಡಿಸನ್ ತೋರಿಸ್ತೀನಿ ಏನು ಮಾಡೋದು ಅಂತ. ಮೇಯ್ನ್ ಏನಂದರೆ ಡೈಜೆಷನ್ ಆಗದೇ ಇದಾಗತ್ತೆ. ಇವಾಗ ನೋಡಿ ಇವೆಲ್ಲ ಹೆಲ್ತಿ ಇದೆ, ಆದ್ರೂ ನೋಡಿ ಇಲ್ಲಿ ಸ್ವಲ್ಪ ಮೂಳೆ ಎದ್ದು ಕಾಣಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ಡೈಜೆಷನ್ನು ಕಮ್ಮಿ ಆಗ್ತಾ ಇದೆ. ಇದರ ಜೊತೆ ಪಟ್ಟ ಇದಕ್ಕೂ ನೋಡಿ ಡೈಜೆಷನ್ ಪ್ರಾಬ್ಲಮ್ ಇದೆ, ಆದರೆ ಅಕ್ಕಿ ಫುಲ್ ಹೆಲ್ತಿ ಆಗಿದೆ. ಪಟಗಳಲ್ಲಿ ನಾರ್ಮಲ್ ಇದು ಹೆಲ್ತಿ ಆಗಿದೆ ಅಕ್ಕಿ, ನೋಡ್ಬೋದು ನೀವು ಹೆಲ್ತಿ ಆಗಿದೆ. ಆದರೆ ಈ ಮೂಳೆ ನೋಡಿ, ಈ ಮೂಳೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಒಂದು ನಿಮಿಷ ಇಲ್ಲಿ ತೋರಿಸ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಮೂಳೆ ಹೆಂಗೆ ಬಿಟ್ಕೊಂಡಿರುತ್ತೆ ಪಟಗಳಿಗೆ. ಇದು ಏನಂದರೆ ಆ್ಯಕ್ಚುಲ್ ಆಗಿ ನಾರ್ಮಲ್ ಆಗಿ ಡೈಜೆಷನ್ ಪ್ರಾಬ್ಲಮ್ ಇದೆ ಇದಕ್ಕೆ ಅಂತ. ಹಿಂಗೆ ಮೂಳೆ ಬಿಟ್ಕೊಂಡಿದ್ರೆ ನಾರ್ಮಲ್ ಆಗಿ ಡೈಜೆಷನ್ ಪ್ರಾಬ್ಲಮ್ ಇದೆ ಅಂತ. ಆದರೆ ಹಕ್ಕಿ ಇದೆಲ್ಲ ನೋಡ್ಬೋದು ಮೂಳೆ ಹೆಂಗೆ ಬಿಟ್ಕೊಂಡಿದೆ. ಇದೆಲ್ಲ ಏನು ಟೆನ್ಷನ್ ಇಲ್ಲ, ನೀಟಾಗಿ ರೆಡಿ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅಷ್ಟೇ. ತಿಂದಿರೋ ಮೇವು ನೋಡಿ ಸ್ವಲ್ಪ ಉಳಿದಿದೆ, ಇದರಲ್ಲಿ ಸ್ವಲ್ಪ ಮೇವು ಉಳಿದಿದೆ. ಇದು ಡೈಜೆಸ್ಟ್ ಆಗ್ತಾ ಇಲ್ಲ, ಯಾಕಂದರೆ ನೆನ್ನೆ ಹಾಕಿರೋ ಮೇವು ಇದು, ಇವತ್ತಿಗೆ ಇನ್ನೂ ಡೈಜೆಸ್ಟ್ ಆಗಿಲ್ಲ ಇದು. ಇದು ನೋಡಿ ಫ್ರೆಂಡ್ಸ್, ಎಲ್ಲ ಪಟಾನು ಹೆಲ್ತಿಯಾಗೆ ಕಾಣಿಸುತ್ತೆ, ಆದರೆ ನೆನ್ನೆದ ಮೇವು ಇನ್ನೂ ಇದಕ್ಕೆ ಡೈಜೆಷನ್ ಆಗಿಲ್ಲ. ಈ ಡೈಜೆಷನ್ ಆಗಬೇಕು ಅಂದರೆ ಏನು ಮಾಡಬೇಕು ಅದು ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ, ನೀರಿದು, ಇದು ಮೆಡಿಸನ್ನು ಡೈಜೆಸ್ಟ್ರಾಲ್ ಅಂದ್ಬಿಟ್ಟು. ಪಟ್ಟಾಗೆ ದೊಡ್ಡಕ್ಕಿಗೆ ಎಲ್ಲದಕ್ಕೂ ಆಗುತ್ತೆ ಡೈಜೆಸ್ಟ್ರಾಲ್ ಅಂತ ಮೆಡಿಸನ್ ಇದು. ನೋಡಿ, ವಾಟ್ರಿ ಆ್ಯಂಡ್ ಗ್ರೀನ್ ಡ್ರಾಪಿಂಗ್ಸ್, ಕಂಪ್ಲೀಟ್ ಸ್ಟಮಕ್ ಕೇರ್, ಡೈಜೆಷನ್ ಪ್ರಾಬ್ಲಮ್. ಇದು ನೋಡಿ ಫ್ರೆಂಡ್ಸ್, ಇದು ಟೋಟಲ್ ಈ ಮೆಡಿಸನ್ ಏನೇನಕ್ಕೆ ವರ್ಕ್ ಆಗುತ್ತೆ ಅಂತ. ಇದು ಫ್ಯಾನ್ಸಿ ಇರ್ಬೋದು, ಹೋಮರ್ ಇರ್ಬೋದು, ಗಿರೇಬಾಜ್ ಇರ್ಬೋದು, ಎಲ್ಲದಕ್ಕೂ ಈ ಮೆಡಿಸನ್ ಆಗುತ್ತೆ. ಒಂದು ಬಾಕ್ಸ್ ಬಂದ್ಬಿಟ್ಟು 100 ಗ್ರಾಮ್ ಇರುತ್ತೆ, 100 ಗ್ರಾಮ್ಸ್ ಇದು ಪೌಡರ್ ಬರುತ್ತೆ. ನೋಡಿ ಹೊಸ ಬಾಕ್ಸ್ ಇದು, ಕರೆಕ್ಟಾಗಿ 100 ಗ್ರಾಮ್ಸ್ ಇರುತ್ತೆ. ಗ್ಯಾಪ್ ನೋಡ್ಬೋದು, ಗ್ಯಾಪ್ ಇರುತ್ತೆ ಇಲ್ಲಿ ಫುಲ್, ಆಮೇಲೆ ಫುಲ್ ಇಲ್ಲಿ ತನಕ ಬರುತ್ತೆ ಅಂತ ಎಲ್ಲ ಏನಿಲ್ಲ, ಇಷ್ಟು ಗ್ಯಾಪ್ ಇರುತ್ತೆ. 100 ಗ್ರಾಮ್ಸ್ ಬರುತ್ತೆ ಇದು ಮೆಡಿಸನ್ನು. ಈ ಮೆಡಿಸನ್ ಯೂಸ್ ಮಾಡೋದು ತುಂಬ ಸಿಂಪಲ್ ಆಗಿ ಯೂಸ್ ಮಾಡ್ಬೋದು, ಅದೊಂದು. ಈ ಮೆಡಿಸನಲ್ಲಿ ನೀರು ಬಿಡಬಾರ್ದು, ಡ್ರೈ ಆಗಿರಬೇಕು. ಯಾವಾಗಲೂ ಯೂಸ್ ಮಾಡಿದ ತಕ್ಷಣ ಕ್ಲೋಸ್ ಮಾಡಬೇಕು. ಈ ಮೆಡಿಸನ್ಗೆ ನೀವು ನೀರು ಏನೇ ಕಾರಣಕ್ಕೂ ಬೀಳಿಸ್ಬಾರ್ದು, ಗಟ್ಟಿಯಾಗಬಾರ್ದು. ಇದು ಇದು ನೋಡಿ ಫ್ರೆಂಡ್ಸ್, ಆಲ್ ಇನ್ ಒನ್ ಲಿಕ್ವಿಡ್ ಅಂತ, ಇದು ಆಲ್ ಇನ್ ಒನ್ ಅಂದ್ಬಿಟ್ಟು ಲಿಕ್ವಿಡ್ ಇದು. ಇದು ಫ್ಯಾನ್ಸಿಗೆ, ಹೋಮರ್ಗೆ, ಗಿರೇಬಾಸ್ಗೆ ಎಲ್ಲದಕ್ಕೂ ಆಗುತ್ತೆ. ಇದರಲ್ಲಿ ನೋಡಿ ಇಷ್ಟು ಡಿಸೀಸ್ಗಾಗತ್ತೆ, ಕ್ಯಾಂಕರ್ಗೆ, ಸೋರ್ ಕ್ರಾಪ್ಗೆ, ಲೂಸ್ ಆಫ್ ವೈಟು, ಟ್ವಿಸ್ಟೆಡ್ ನೆಕ್ಕು, ವೈರಸ್ ಅಟ್ಯಾಕು, ಸ್ವೆಲ್ಲಿಂಗ್ ಟೋಸ್, ಇದಿಷ್ಟೂ ಸ್ಟಾರ್ಟಿಂಗಲ್ಲಿ ಕೊಟ್ಟರೆ ಬೇಗ ಕ್ಯೂರ್ ಆಗುತ್ತೆ. ಹಕ್ಕಿ ತುಂಬ ಕಾಯಿಲೆ ಬಂದಾಗಿದೆ ಅಂದರೆ ಆವಾಗ ಲೇಟ್ ಆಗುತ್ತೆ. ಇದು ಬಂದುಬಿಟ್ಟು ಬೂಸ್ಟರ್ ಥರ, ಇದು ಇಷ್ಟು ಕಾಯಿಲೆಗೂ ಬೂಸ್ಟರ್ ಥರ, ಇದರಲ್ಲಿ ಬೇಗ ಕ್ಯೂರ್ ಆಗುತ್ತೆ. ಇದು 350 ರೂಪಾಯಿ ಇದಕ್ಕೆ, ಇದು ಬಂದುಬಿಟ್ಟು 700 ರೂಪಾಯಿ, 700 ರೂಪಾಯಿ ಈ ಮೆಡಿಸನ್ಗೆ, ಇದು 350 ರೂಪಾಯಿ ಇದಕ್ಕೆ. ಒಂದು ಸಿರಿಂಜ್ ಬೇಕು ನಿಮಗೆ, ಸಿರಿಂಜಲ್ಲಿ 10 ml, 20 ml, 30 ml, 40 ml, 50 ml, 60 ml, ಹಿಂಗಿರೋದು ನಮ್ಮ ಹತ್ರ ಸಿರಿಂಜು, ದೊಡ್ಡ ಸಿರಿಂಜ್ ಇದು. ಸಿರಿಂಜು ನೋಡಿ ಇಷ್ಟೇ ಸಾಕು ಒಂದು ಪಟ್ಟಾಗೆ, ಇದು 1 ಡ್ರಾಪ್ ಸಾಕು ನನಗೆ. ಇದು 1 ಡ್ರಾಪು, ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾನು ಇದೇನಕ್ಕೆ ತೋರಿಸ್ತಾ ಇರೋದು ಅಂದರೆ, ಎಲ್ಲರ ಮನೆಯಲ್ಲೂ ಈ ಪಟಗಳದ್ದು ಕಾಯಿಲೆಗಳು ತುಂಬ ಇದೆ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಇವಾಗ 20 ml ನೀರು ಎತ್ಕೊಳ್ಳೋಣ, ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ನೀರನ್ನ. 20 ml ನೀರು ಎತ್ಕೊಳ್ಳೋಣ ನೋಡಿ, 20 ml ನೀರು ಸಾಕು ಇವಾಗ ಒಂದು ಪಟ್ಟಾಗೆ. ಮತ್ತೆ ನೀರು ಕೊಟ್ಟಾಗಿದೆ, ಮೆಡಿಸನ್ ಹಾಕಿ ಕೊಟ್ಟಿದ್ದೀವಿ. ನೋಡಿ ಫ್ರೆಂಡ್ಸ್, ಇಷ್ಟೇ ಒಂದು ಪಟ್ಟಾಗಿ ಇಷ್ಟೇ ಸಾಕು.
ತುಂಬಾನೇ ಯೂಸ್ ಆಗತ್ತೆ ಫ್ರೆಂಡ್ಸ್. ಇದು ಯಾರ್ಯಾರೋ ಏನೇನ ಮೆಡಿಸನ್ಗಳು ಹೇಳ್ತಾರೆ ಅವೆಲ್ಲ ಏನು 100% ರಿಸಲ್ಟ್ ಇರಲ್ಲ, ಸುಮ್ಮನೆ ಯಾವುದಾದ್ರೂ ಮೆಡಿಸನ್ಗಳು ಹಾಕ್ತಾ ಇರ್ತಾರೆ. ನಾನು ನೋಡ್ತಾ ಇರ್ತೀನಿ, ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ ಕೇಳಿದ್ದಕ್ಕೆ ನಾನು ತೋರಿಸ್ತಾ ಇರೋದು ಈ ಮೆಡಿಸನ್ಗಳನ್ನ. ಇದು ಬಂದ್ಬಿಟ್ಟು ನಾನೆಲ್ಲ ಆಚೆಯಿಂದ ತರಿಸೋದು ಮೆಡಿಸನ್, ಇದು ಎಲ್ಲ ಇಂಪೋರ್ಟೆಡ್ ಮೆಡಿಸನ್ಸ್, ಇದು ಆಚೆಯಿಂದ ಬರುತ್ತೆ ನನಗೆ. ನಿಮ್ಗೆ ಯಾರಿಗೆ ಮೆಡಿಸನ್ ಇದು ಬೇಕು ಅಂದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಡೈರೆಕ್ಟಾಗಿ ಬಂದರೆ ಯಾರಿಗೂ ನಾನು ಮೆಡಿಸನ್ ಕೊಡೋಕ್ಕೆ ಹೋಗಲ್ಲ. ನಿಮ್ಗೆ ಏನೇ ಬೇಕಾದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಪೇಮೆಂಟ್ ಮಾಡಿ, ಕೊರಿಯರಲ್ಲಿ ಕಳಿಸ್ತೀನಿ. ಕೊರಿಯರ್ಗೆ 150 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಮೆಡಿಸನ್ ಕಳಿಸೋದಕ್ಕೆ. ನೋಡಿ, 20 ml ನೀರು ಎತ್ಕೊಂಡಿದ್ದೀನಿ, ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ ಮೆಡಿಸನ್ನ. ಸ್ಟಾಕ್ ಇದ್ದರೆ ನನ್ನ ಹತ್ರ ಎಕ್ಸ್ಟ್ರಾ ನಾನು ತರಿಸಿದ್ರೆ, ಒಂದು ಸತಿ ತರಿಸಿದ್ರೆ ಒಂದು 15-20 ಬಾಕ್ಸ್ ತರಿಸ್ತೀನಿ. ಯಾಕಂದರೆ ನಮ್ಮ ಫ್ರೆಂಡ್ಸು ದೌಡಿಗೆಲ್ಲ ಬೇಕಾಗತ್ತೆ. ನಿಮ್ಗೆ ಯಾರಿಗೆ ಬೇಕಂದ್ರೂ ತರಿಸ್ಕೊಡ್ತೀನಿ, ಆದರೆ ನನ್ನ ಹತ್ರ ರೆಡಿ ಸ್ಟಾಕ್ ಯಾವತ್ತಿಗೂ ಇರಲ್ಲ. ಇದು ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀನಿ ನಾನು. ಇದು ಇವತ್ತಿಂದೆಲ್ಲ ಯೂಸ್ ಮಾಡ್ತಾರೋದು ನಾನು, ಆಲ್ಮೋಸ್ಟ್ ಒಂದು 10 ವರ್ಷದಿಂದ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡಿ ನನಗೆ ಕನ್ಫರ್ಮ್ ಆಗಬೇಲೇ ನಾನು ಇನ್ನೊಬ್ರಿಗೆ ಹೇಳ್ಬೋದು. ಇದು ಕಮ್ಮಿ ಅಂದರೆ ನಾನು 10 ಇಯರ್ಸಿಂದ ನಾನು ಗೊತ್ತಿರೋರು ತುಂಬ ಜನಕ್ಕೆ ತರಿಸ್ಕೊಡ್ತಾ ಇದ್ದೀನಿ. ರಿಸಲ್ಟ್ ಮಾತ್ರ 100% ರಿಸಲ್ಟು, ಟೆನ್ಷನೇ ಇಲ್ಲ. ಹಕ್ಕಿಗಳು ಅಷ್ಟೇ, ತುಂಬ ಚೆನ್ನಾಗಿ ಬರುತ್ತೆ. ಏನೇನು ಕಾಯಿಲೆಗಾಗತ್ತಂತನೂ ಹೇಳ್ತೀನಿ ನಾನು ನಿಮಗೆ. ನೋಡಿ, 20 ml ಎತ್ಕೊಂಡಿದ್ದೀನಿ. ಇದು ನೋಡಿ ಫ್ರೆಂಡ್ಸ್, ತುಂಬ ಚಿಕ್ಕಪಟ್ಟ, ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಇದರಲ್ಲೂ ನೋಡಿ ಕಾಳೆಲ್ಲ ಇದೆ, ಏನು ಟೆನ್ಷನ್ ಇಲ್ಲ. ಮೆಡಿಸನಿಂದ ಏನು ಸೈಡ್ ಎಫೆಕ್ಟು ಗೀಡ್ ಎಫೆಕ್ಟ್ ಏನೂ ಇಲ್ಲ. ಇದರಲ್ಲಿ ಪರ್ಫೆಕ್ಟ್ ಮೆಡಿಸನ್ ಇದು ನಮಗೆ. ನೋಡಿ, ಹಾಕಾಗಿದೆ. ಇವಾಗ ನಿಮಗೆ ದೊಡ್ಡಕ್ಕಿ ತೋರಿಸ್ತೀನಿ ನಾನು ಏನೇನು ಕಾಯಿಲೆಗಾಗತ್ತೆ ಅಂತ. ಫ್ರೆಂಡ್ಸ್, ಇವತ್ತು ಮಾಡ್ತಾರೋ ವೀಡಿಯೋ ಬಂದ್ಬಿಟ್ಟು ಮೇಯ್ನು ಮೆಡಿಸನ್ಗಳು ಯಾವ್ದ್ಯಾವುದು ಏನೇನಕ್ಕಾಗತ್ತೆ ಅಂತ. ಇವಾಗ ನೋಡಿ, ಹಿಂಗೆ ಲಾಟಿಟ್ಟಿರ್ತೀವಿ ನಾವು ಅಕ್ಕಿಗಳನ್ನ. ಇವಾಗ ಇದೆಲ್ಲ ಗಂಡ್ಲಾಟು. ಇದರಲ್ಲಿ ನೋಡಿ, ಇವಾಗ ಸಪ್ಪಗಿರ್ತದೆ, ಯಾವ್ದಾರು ಒಂದು 2 ಅಕ್ಕಿ ಸಪ್ಪಗಿದ್ದೇ ಇರುತ್ತೆ. ನೋಡಿ, ಇವಾಗ ಇದು ಸಪ್ಪಗಿದೆ ಈ ಅಕ್ಕಿ, ಮತ್ತು ಈ ಅಕ್ಕಿ ನೋಡಿ ಸ್ವಲ್ಪ ಸಪ್ಪಗಿದೆ. ಈ ಸಪ್ಪಗಿದ್ದಾಗ ಏನು ಮೆಡಿಸನ್ ಮಾಡಬೇಕು, ಹಿಂಗೆ ಸ್ವಲ್ಪ ಸಪ್ಪಗಿದ್ದಾಗ ಅಕ್ಕಿಗೆ ಏನು ಮೆಡಿಸನ್ ಮಾಡಬೇಕು ಅಂತ, ಇದು ಡೀಟೇಲ್ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ಫ್ರೆಂಡ್ಸ್, ಆವಾಗಲೇ ಗಂಡ್ಲಾಟಲ್ಲಿ ನಿಮ್ಗೆ ಏನು ತೋರಿಸ್ತೆ ನನ್ನ ಅಕ್ಕಿ, ಇದು ವೀಕ್ ಆಗಿದೆ. ಇದೂ ಆವಾಗಲೇ ಕೆದ್ರಿಕೊಂಡು ಕೂತ್ಕೊಂಡಿತ್ತು, ಇವಾಗ ಬೈಕ್ ಸ್ವಲ್ಪ ನಿಂತ್ಕೊತಾ ಇದೆ. ಇದಕ್ಕೂ ಇವಾಗ ಮೆಡಿಸನ್ ಮಾಡ್ತೀನಿ ನಾನು. ಇದು ಗಂಡಕ್ಕಿ, ಇದು ಕೆದ್ರಿಕೊಂಡು ಏನು ನಾನು ಲಾಟಲ್ಲಿ ಹೋಗಿ ತೋರಿಸ್ತೆ ಆ ಅಕ್ಕಿ. ಇದು ಇದು ಫುಲ್ ಕಾಯಿಲೆ ಬಂದಿಲ್ಲ ಇನ್ನು, ಇದಕ್ಕೂ ಇವಾಗ ಸ್ಟಾರ್ಟ್ ಆಗ್ತಿರೋದು. ಇದನ್ನ ಇವಾಗಲೇ ರೆಡಿ ಮಾಡಿಕೊಂಡ್ರೆ ಈಸಿ. ಇದು ಈ ಅಕ್ಕಿನೂ 2 ದಿನದಲ್ಲಿ ರೆಡಿ ಆಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಏನು ನನ್ನ ಗಂಡಕ್ಕಿ ಲಾಟಲ್ಲಿ ಏನಿತ್ತು ಸುಖ ಗೊತ್ತಾಗತ್ತೆ ನೋಡಿ. ಇಲ್ಲಿ ಅಕ್ಕಿ ಫಸ್ಟು ಡಲ್ ಆಗಿರುತ್ತೆ, ಅದಾದ್ಮೇಲೆ ಉಚ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಗೊತ್ತಾಗ್ತದೆ ನೋಡಿ ಸುಖ ಎಷ್ಟು ನೀಟಾಗಿ ಗೊತ್ತಾಗ್ತದೆ. ತೂಕ ಕಮ್ಮಿ ಇದೆ ಇದೂ, ಈ ಅಕ್ಕಿನೂ ತೂಕ ಕಮ್ಮಿ ಇದೆ. ಇದಕ್ಕೆ ಇವಾಗ ಹೆಂಗೆ ಮೆಡಿಸನ್ ಮಾಡೋದು ಹೇಳ್ತೀನಿ ನೋಡಿ. ಫ್ರೆಂಡ್ಸ್, ಕಾಯಿಲೆ ಯಾವ ಕಾಯಿಲೆ ಬಂದ್ರೂ ಏನು ಟೆನ್ಷನ್ ಇಲ್ಲ, ತುಂಬ ಜನ ಭಯ ಬಿದ್ದುಬಿಡ್ತಾರೆ. ನೋಡಿ ಫ್ರೆಂಡ್ಸ್, ದೊಡ್ಡಕ್ಕಿ ಇದು ಒಂದು ಚಿಟಿಕೆ, ದೊಡ್ಡಕ್ಕಿಗೆ ಒಂದು ಚಿಟಿಕೆ. ತುಂಬ ಜನ ಭಯ ಬಿದ್ದುಬಿಡ್ತಾರೆ ಕಾಯಿಲೆ ಸ್ಟಾರ್ಟ್ ಆಗಿದ ತಕ್ಷಣ. ಮೇಯ್ನ್ ಏನಂದರೆ, ಯಾರೂ ಹೇಳ್ಕೊಡಲ್ಲ ಮೆಡಿಸನ್ನ, ಯಾರೂ ಹೇಳ್ಕೊಡಲ್ಲ. ಅದಾಕಿ ಇದಾಕಿ ಇಲ್ಲಾಂದರೆ ಪೇಪರಲ್ಲಿ ಏನೋ ಒಂದು ಕಟ್ಕೊಡ್ತಾರೆ, ಹಂಗೆ ಮಾಡ್ತಾರೆ. ಒನ್ ಡ್ರಾಪ್ ಟೂ ಡ್ರಾಪ್ಸ್ ಟ್ವೆಂಟಿ ಎಂ ಎಲ್ ನೀರು
20 ml ಸಾಕು. ನೋಡಿ ಫ್ರೆಂಡ್ಸ್, ಇವಾಗ ಕುಡಿಸಿದ್ದು 20 ml ಕುಡಿಸಿದ್ದೀನಿ. ಇದು 2 ದಿನ ಸಾಕು, 2 ದಿನದಲ್ಲಿ ರೆಡಿ ಆಗತ್ತೆ ಅಕ್ಕಿ. ಹೆಣ್ಣಕ್ಕಿ ಇದು ಒಂಥರ ತುಕ್ಕ ಎಲ್ಲ ಬಿಟ್ಕೊಂಡು ಕುತ್ಕೊಂಡಿದೆ. ಇಂಥ ಅಕ್ಕಿಗೂ ಇದು 2 ದಿನದಲ್ಲಿ ರೆಡಿ ಮಾಡ್ಕೊತೀನಿ ನಾನು ಈ ಅಕ್ಕಿನ. ಅದು ನಡೆಯೋಷ್ಟೇ ಇಲ್ಲ, ನೋಡ್ಬೋದು ವೀಕ್ ಆಗಿರೋದು, ಅದು ಸುಕ್ಕ ಹೊಡೆದಿರೋದು ಎಲ್ಲ ಗೊತ್ತಾಗುತ್ತೆ. ನೋಡಿ ಕೆಳಗಡೆ ಒಂದು ಸುಕ್ಕ ಹೊಡೆದಿರೋದೆಲ್ಲ ಗೊತ್ತಾಗತ್ತೆ. ಈ ಅಕ್ಕಿ 2 ದಿನದಲ್ಲಿ ರೆಡಿ ಆಗತ್ತೆ. ಸೂಪರ್ ಮೆಡಿಸನ್ ಇದು, ನಾನು ತೋರಿಸ್ತೀನಿ ಈ ಅಕ್ಕಿಗೆ ಎಷ್ಟು ಕೊಡಬೇಕು ಅಂತ. ಈ ಅಕ್ಕಿ ನೆನ್ಪಿಕ್ಕೊಳ್ಳಿ, ಬಣ್ಣ ನೆನ್ಪಿಕ್ಕೊಳ್ಳಿ, ಜೊತೆ ಮೇಲಿರೋದಿದು ಕುಲ್ಮೈಗಳಿದು ಕಾಯಿಲೆ ಬಂದಿರೋ ಅಕ್ಕಿ ಇದು. ಇವಾಗ ಏನು ಹೆಂಗೆ ತೋರಿಸ್ತಾ ಅದು, ಒಂದು 2 ದಿನ ಇಲ್ಲ 3 ದಿನ ಮ್ಯಾಕ್ಸಿಮಮ್ಮು ನೀಟಾಗಿ ರೆಡಿ ಆಗತ್ತೆ. ಆದರೆ ನಾನೊಂದು 5 ದಿನ ಆದಮೇಲೆ ಇದ್ದಿದ್ದೆ ವೀಡಿಯೋಗಳು ಮಾಡಾಕ್ತೀನಿ, ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ, ಆದರೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಏನದು ಹೆಣ್ಣು ಜೊತೆ ಮೇಲೆ ಇತ್ತು, ಅದನ್ನ ತಂದಿದ್ದೀನಿ. ಇದಕ್ಕೆ ಕೆಳಗಡೆ ನೋಡ್ಬೋದು ಬೋನ್ ಹತ್ರ ಸುಕ್ಕ ಇದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಅಕ್ಕಿ 2 ದಿನದಲ್ಲಿ ರೆಡಿ ಆಗುತ್ತೆ, ನಾನು ತೋರಿಸ್ತೀನಿ ಇದಕ್ಕೆ ಈ ಅಕ್ಕಿಗೆ ಎಷ್ಟು ಮೆಡಿಸಿನ್ ಕೊಡಬೇಕು, ಏನು ಕೊಡಬೇಕು ಅಂತ. ಅಕ್ಕಿ ನಿಂತ್ಕೊಳ್ಳೋದು ಅದೆಲ್ಲ ನೋಡಿ, ಸ್ವಲ್ಪ ಕಾಯಿಲೆ ಇದ್ದಾಗ ಅಕ್ಕಿ ಅಷ್ಟು ಆ್ಯಕ್ಟಿವ್ ಆಗಿರಲ್ಲ, ಕೆದ್ರಕೊಂಡು ನಿಂತ್ಕೊಳ್ಳುತ್ತೆ. ಇದನ್ನು ಇದು ಒಂದು 2 ದಿನ ಹಿಂಗೆ ಬಿಟ್ಟರೆ ಇದಕ್ಕೆ ಕಾಯಿಲೆ ಜಾಸ್ತಿ ಆಗುತ್ತೆ, ಆಮೇಲೆ ರೆಡಿ ಮಾಡ್ಕೊಳಕ್ಕೆ ಟೈಮ್ ಜಾಸ್ತಿ ಆಗುತ್ತೆ. ಇವಾಗ ಇದಕ್ಕೇನು ಸ್ಟಾರ್ಟ್ ಆಗ್ತದೆ, ಇದು 2 ದಿನದಲ್ಲಿ ರೆಡಿ ಆಗುತ್ತೆ ಕಾಯಿಲೆ. ಫ್ರೆಂಡ್ಸ್, ಇವಾಗ ಏನು ನಾನು ಹೆಣ್ಣು ತೋರಿಸಿದೆ, ತೂಕ ತುಂಬ ಕಮ್ಮಿ ಇದೆ ಇದ್ದಿದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಬೋನ್ ನೋಡಿ ಹೆಂಗೆ ಓಪನ್ ಆಗ್ತಾಯಿದೆ. ಇದ್ದಿದ್ದು ಸುಕ್ಕ ಸ್ಟಾರ್ಟ್ ಆಗಿದೆ, ಬೋನ್ ನೋಡಿ ನೀಟಾಗಿ ಗೊತ್ತಾಗತ್ತೆ ಸುಕ್ಕ ಸ್ಟಾರ್ಟ್ ಆಗಿದೆ. ಅಕ್ಕಿ ಈ ಟೈಮಲ್ಲಿ ತಿನ್ನೋದು ಎಲ್ಲ ಏನೂ ಮಾಡಲ್ಲ, ಇನ್ನೂ ಉಚ್ಕೊಳ್ಳೋ ಸ್ಟಾರ್ಟ್ ಆಗಿಲ್ಲ, ಉಚ್ಕೊಳ್ಳೋ ಸ್ಟಾರ್ಟ್ ಆಗಿರೋ ಇಲ್ಲೆಲ್ಲ ಹಸಿರು ಕಲರ್ ಆಗಿರೋದು, ಉಚ್ಕೊಳ್ಳೋ ಸ್ಟಾರ್ಟ್ ಆಗಿಲ್ಲ. ಆದರೆ ಅಕ್ಕಿ ಇದು ತೂಕ ತುಂಬ ಕಡಿಮೆ ಆಗಿದೆ. ಇಲ್ಲಿ ನೋಡ್ಬೋದು ನೋಡಿ, ಶೇಪಲ್ಲಿ ಗೊತ್ತಾಗತ್ತೆ ನಿಮಗೆ, ಈ ಶೇಪಲ್ಲಿ ನೋಡಿ, ಈ ಶೇಪಲ್ಲಿ ನೋಡಿ ಫ್ರೆಂಡ್ಸ್, ಮೂಳೆ ಎಲ್ಲ ಹೆಂಗಾಗಿದೆ ಇದು ಇಲ್ಲಿ ಗೊತ್ತಾಗತ್ತೆ ನೋಡಿ ಮೂಳೆ. ಈ ಅಕ್ಕಿ 2 ದಿನದಲ್ಲಿ ರೆಡಿ ಆಗುತ್ತೆ, ವೆಯ್ಟ್ ಇಲ್ಲ, ತುಂಬ ಕಮ್ಮಿ ಇದೆ ವೆಯ್ಟು, ವೆಯ್ಟ್ ಇಲ್ಲ, 2 ದಿನದಲ್ಲಿ ಅಕ್ಕಿ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಎಷ್ಟು ಕೊಡಬೇಕು ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಇದೇ ನನಗೆ ವ್ಯಾಪಾರ ಅಂತ ಮಾಡ್ತಾ ಇಲ್ಲ, ಆಮೇಲೆ ಅದಕ್ಕೊಂದು 10 ಕಮೆಂಟ್ ಹಾಕ್ಬಿಡಿ ಬಿಸ್ನೆಸ್ಗೋಸ್ಕರ ಅಂತ. ನಿಮಗೆ ಬೇಕಾದ್ರೆ ತೊಗೊಳ್ಳಿ, ನಾನು ಬಿಟ್ಟಾಕಿ ಇದು ಬಂದುಬಿಟ್ಟು ಎಲ್ಲರಿಗೂ ಸಿಗಲಿ ಅಂತ ಕೊಡ್ತಾರದು, ನಾನು ಮೆಡಿಸನ್ ಒಂದು ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಕೊಡ್ತಾರದು. ಯಾಕಂದರೆ ತುಂಬ ಜನ ನೋಡಿದ್ದೀನಿ ಬೇಡದ್ರೆ ಕಮೆಂಟ್ಗಳು ಹಾಕ್ತಾರೆ, ಅವ್ರನ್ನೆಲ್ಲ ಬ್ಲಾಕ್ ಮಾಡಾಕ್ಬಿಟ್ಟಿದ್ದೀನಿ ನಾನು ವಾಟ್ಸ್ ಇದರಲ್ಲಿ ಯೂಟ್ಯೂಬಲ್ಲಿ. ಇದು ನೋಡಿ, ದೊಡ್ಡಕ್ಕಿಗೆ ಒಂದು ಚಿಟಿಕೆ, ಎಕ್ಸಾಕ್ಟಾಗಿ ಒಂದು ಚಿಟಿಕೆ ನಮ್ಮ ಬೆರಳಲ್ಲಿ ಒಂದು ಚಿಟಿಕೆ ಎತ್ಕೊಂಡ್ರೆ ಸಾಕು ದೊಡ್ಡಕ್ಕಿಗೆ. ಇಲ್ಲಿ ನೋಡ್ಬೋದು ಒಂದು ಚಿಟಿಕೆ, ಇದು ಒಂದು ಚಿಟಿಕೆ ನೋಡಿ, ಹಿಂಗೆ ಎತ್ತಿದ ತಕ್ಷಣ ಒಂದು ಚಿಟಿಕೆ ಬರುತ್ತೆ ಸಾಕಿದು, ಒಂದಕ್ಕಿಗೆ ಇಷ್ಟು ಸಾಕು ನೋಡಿ, ಒಂದು ಚಿಟಿಕೆ ಅದು ಸಾಕಷ್ಟೇ, ಒಂದು ಚಿಟಿಕೆ ಸಾಕು ದೊಡ್ಡಕ್ಕಿಗೆ. ಇವಾಗ ಡ್ರಾಪ್ಸ್ ಲೆಕ್ಕಾಚಾರಕ್ಕೆ ಹೋದರೆ 2 ಡ್ರಾಪ್ ಬೇಕು ದೊಡ್ಡಕ್ಕಿಗೆ, 2 ಡ್ರಾಪ್ ಒನ್ ಡ್ರಾಪ್ ಎರಡು ಡ್ರಾಪ್ ಸಾಕು ದೊಡ್ಡಕ್ಕಿಗೆ. ಇವಾಗ ಸುಕ್ಕ ಇರೋದಕ್ಕೆ ಮೇವು ಏನು ಕೊಡಬೇಡಿ, ಒಂದು 1/2 ಗಂಟೆ ಈ ನೀರೆಲ್ಲ ಇರಬೇಕು. ಅಕ್ಕಿ ಏನು ಮೆಡಿಸನ್ ಕೊಡ್ತೀವಿ, ಈ ಮೆಡಿಸನಲ್ಲಿ ಅಕ್ಕಿ ಇರಬೇಕು ಒಂದು 1/2 ಗಂಟೆ. ಅದಾದಮೇಲೆ ಮೇವು ತಿನ್ನತ್ತದು, ಹೊಟ್ಟೆ ಹಸಿ ಸ್ಟಾರ್ಟ್ ಆಗತ್ತೆ, ಅದಕ್ಕೆ ಮೇವು ತಿನ್ನತ್ತೆ, 1/2 ಗಂಟೆ ಏನು ತಿನ್ನಕ್ಕೆ ಕೊಡಬಾರ್ದು. ನಾರ್ಮಲ್ ನೀರಿದು 20 ml ನೀರು ಸಾಕು, ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟಿದೆ, 20 ml ನೀರು ಸಾಕು, 20 ml ಸಾಕು, 20 ml ಸಾಕು. ಇದು ಒಂದು ಸ್ವಲ್ಪ ಜಾಸ್ತಿ ಬಂದಿದೆ, 25 ಬಂದಿದೆ, ಪರವಾಗಿಲ್ಲ, ಇವಾಗ ವೇಸ್ಟ್ ಮಾಡೋಕ್ಕಾಗಲ್ಲ ಹಂಗಂತ.
20 ml ಸಾಕಿತ್ತು, ಸ್ವಲ್ಪ ಜಾಸ್ತಿ ಬಂದಿದೆ. ಸ್ವಲ್ಪ ಅಲ್ಲಾಡಿಸಿದ್ರೆ ನೀಟಾಗಿ ಮಿಕ್ಸ್ ಆಗತ್ತದು. ಐದು ದಿನ ಕಂಟಿನ್ಯೂಸ್ ಆಗಿ ಕೊಡಬೇಕು. ಎರಡು ದಿನದಲ್ಲಿ ರೆಡಿ ಆಗತ್ತಕ್ಕೆ ಐದು ದಿನ ಕಂಟಿನ್ಯೂಸ್ ಆಗಿ ಕೊಡಬೇಕು. ನೋಡಿ ಇವಾಗ ಕುಡಿಸಿರೋದು ಫುಲ್ ಇದೆ. ಐದು ದಿನ ಕಂಟಿನ್ಯೂಸ್ ಆಗಿ ಕೊಟ್ಟರೆ ಸಾಕು. ಎರಡು ದಿನದಲ್ಲಿ ರೆಡಿ ಆಗುತ್ತೆ, ಐದು ದಿನ ಕಂಟಿನ್ಯೂಸ್ ಆಗಿ ಕೊಟ್ಟರೆ ಸಾಕು. ಇಷ್ಟೇ ಸಿಂಪಲ್ ಮೆಥಡು. ತುಂಬ ಜನ ಹೇಳ್ಕೊಡಲ್ಲ ಅದು ಇದು ಅಂತ, ಏನೇನೋ ಮೆಡಿಸಿನ್ಗಳು ಹಾಕ್ತಾರೆ ಅದಾಕಿ ಇದಾಕಿ ಅಂತ. ಇದು ಈಸಿ ಮೆಡಿಸಿನ್ ಇದು, ನಾನು ಹೇಳ್ತಾ ಇರೋದು ನಿಮಗೆ. ಫ್ರೆಂಡ್ಸ್, ಈ ಅಕ್ಕಿನ ನೀಟಾಗಿ ಅಬ್ಸರ್ವ್ ಮಾಡಿ. ಇದಕ್ಕೆ ಕಣ್ಣು ಕಾಯಿಲೆ ಬಂದಿದೆ. ಈ ಕಣ್ಣು ಕಾಯಿಲೆ ಅನ್ನೋದು ತುಂಬ ಡೇಂಜರು, ಎಲ್ಲ ಹಕ್ಕಿಗೂ ಹರಡುತ್ತೆ. ಅದು ಕಣ್ಣು ಒಂದ್ಸತಿ ಒದ್ರಿದ್ರೆ ಆ ನೀರೇನಿದೆ ಆ ನೀರು ಬೇರೆ ಹಕ್ಕಿ ಕಣ್ಣು ಮೇಲೆ ಬಿದ್ದರೂ ಹರಡುತ್ತೆ. ನೀವು ನೋಡ್ಬೋದು ಕಣ್ಣು ಕಾಯಿಲೆ ಇದಕ್ಕೆ ಸ್ಟಾರ್ಟ್ ಆಗಿದೆ. ಈ ಕಣ್ಣು ಕಾಯಿಲೆಗೂ ಅಷ್ಟೇ ಸೂಪರಾಗಿ ಹೇಳ್ತೀನಿ ನಿಮಗೆ ಈಸಿಯೆಸ್ಟ್ ವೇ ಹೆಂಗೆ ಅಂತ. ಎರಡು ದಿನದಲ್ಲಿ ಕಣ್ಣು ಕಾಯಿಲೆನೂ ನೀಟಾಗಿ ರೆಡಿ ಆಗ್ಬಿಡುತ್ತೆ. ಅದು ಎಷ್ಟು ಅಕ್ಕಿ ಆದರೂ ಇರಲಿ ಎರಡು ದಿನದಲ್ಲಿ ರೆಡಿ ಆಗುತ್ತೆ. ಇದು ನೋಡ್ಕೊಳ್ಳಿ, ಹತ್ರದಿಂದ ತೋರಿಸ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದು ಕಣ್ಣು ಕಾಯಿಲೆ. ನೀವು ನೋಡ್ಬೋದು ಇಲ್ಲಿ ಕಣ್ಣಲ್ಲಿ ನೀರು ಬಿಡ್ಕೊತಾ ಇದೆ. ಈ ಸೈಡ್ ನೋಡಿ ಜಾಸ್ತಿ ಬಿಡ್ಕೊತಾ ಇದೆ, ಗೊತ್ತಾಗತ್ತೆ ನೋಡಿ. ಕಣ್ಣಲ್ಲಿ ನೀರು ಬಿಡ್ಕೊತಾ ಇದೆ. ಆ ಕಣ್ಣಿನ ರೆಪ್ಪೆ ಎಲ್ಲ ಒಂಥರ ತುಂಬ ಲೂಸ್ ಆಗಿರುತ್ತೆ, ಮುಚ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ, ನೀರು ಬಿಡ್ಕೊತಾ ಇದೆ ಕಣ್ಣಲ್ಲಿ. ಇದು ಕಣ್ಣು ಕಾಯಿಲೆ ಸ್ಟಾರ್ಟ್ ಆಗ್ತಾ ಇರೋದು. ಇದಕ್ಕೆ ಈಸಿಯೆಸ್ಟ್ ವೇ ಹೇಳ್ತೀನಿ ನಾನು ನಿಮಗೆ ಏನು ಮಾಡಬೇಕು ಅಂತ. ಇದು ನೋಡಿ ಫ್ರೆಂಡ್ಸ್, ಐ ಡ್ರಾಪ್ಸ್. ಇದು ಕಣ್ಣು ಕಾಯಿಲೆಗೆ ಐ ಡ್ರಾಪ್ಸು. ಗಿರೇಬಾಜು, ಹೋಮರು, ಫ್ಯಾನ್ಸಿ ಎಲ್ಲದಕ್ಕೂ ಆಗತ್ತೆ. ಇದು ತೋರಿಸ್ತೀನಿ ನೋಡಿ ಹೆಂಗೆ ಯೂಸ್ ಮಾಡೋದಂತ. ಇದು 250 ರೂಪಾಯಿ ಬೀಳುತ್ತೆ. ಫಸ್ಟ್ ಕೈ ಮೇಲೆ ಹಾಕೊಂಡು ನೋಡ್ತೀನಿ, ಅಲ್ಲಿ ಹೋಲ್ ಒಂದಿರುತ್ತೆ, ಓಪನ್ ಆಗಿಲ್ಲ ನೋಡಿ. ಓಪನ್ ಆಗಿಲ್ಲ ಹೋಲ್, ಇನ್ನ ಇಲ್ಲಿ ಹೋಲ್ ಓಪನ್ ಆಗಿಲ್ಲ. ಅದಕ್ಕೇನಿಲ್ಲ, ಟೈಟ್ ಮಾಡ್ಕೊಂಡು ಇದನ್ನೇ ಫುಲ್ ಗಟ್ಟಿಗೆ ಟೈಟ್ ಮಾಡಿದ್ರೆ ಹೋಲ್ ಓಪನ್ ಆಗತ್ತೆ. ಅಲ್ಲಿ ಟೈಟ್ ಮಾಡಿದೆ, ಕ್ಯಾಪ್ನೇ ಟೈಟ್ ಮಾಡಿದ್ರೆ ಹೋಲ್ ಓಪನ್ ಆಗತ್ತೆ. ಅಲ್ಲಿ ಈ ಕ್ಯಾಪಲ್ಲಿ ಅಲ್ಲೊಂದು ಚಿಕ್ಕದು ಮುಳ್ಳು ಥರ ಇರತ್ತೆ, ಅದಲ್ಲಿ ಓಪನ್ ಆಗತ್ತೆ. ನೋಡ್ಬೋದು ಇಲ್ಲಿ ಓಪನ್ ಆಗಿದೆ ಇವಾಗ. ಒಂದೇ ಡ್ರಾಪ್, ಒನ್ ಡ್ರಾಪ್, ಒಂದು ಕಣ್ಣಿಗೆ ಒಂದೇ ಡ್ರಾಪ್. ಒಂದು ಸ್ವಲ್ಪ ಹೊತ್ತು ಇಟ್ಕೊಬೇಕು, ಯಾಕಂದರೆ ಇದರಲ್ಲಿ ನೀಟಾಗತ್ತೆ, ಕ್ಲೀನ್ ಆಗತ್ತೆ. ಇದು ಏನಾಗ್ತಾ ಇದೆ ಅಂದರೆ ಲಾಟ್ಗಳಲ್ಲಿ ಒಂದು ಅಕ್ಕಿಗೆ ಬಂದರೆ ಎಲ್ಲ ಅಕ್ಕಿಗೂ ಬರುತ್ತೆ. ಇದು ದೊಡ್ಡ ಅಕ್ಕಿ, ಇದು ಪಟ್ಟಾಗೂ ಒಂದು ಡ್ರಾಪು, ದೊಡ್ಡ ಅಕ್ಕಿಗೂ ಒಂದು ಡ್ರಾಪು ಸಾಕು. ಇವಾಗ ಒಂದು ಆಯಿತು, ಆಲ್ಮೋಸ್ಟ್ ಒಂದು 20 ಸೆಕೆಂಡ್ಸ್ ಮೇಲೆ ಇಟ್ಕೊಂಡಿದ್ದೀನಿ, ಸಾಕು. ನೋಡಿ ಅದರಲ್ಲಿ ನೀರು ಇನ್ನೂ ಬಿಡ್ಕೊತಾ ಇದೆ. ಇವಾಗ ಒಳಗಡೆ ಇನ್ಫೆಕ್ಷನ್ ಎಲ್ಲ ಆಚೆ ಬರುತ್ತೆ. ನೋಡಿ ಒಂದು ಡ್ರಾಪ್ ಹಾಕಿದ್ದೀನಿ. ಒಂದು 20-30 ಸೆಕೆಂಡ್ಸ್ ಹಿಂಗೆ ಇಟ್ಕೊಳ್ಳಿ, ಆ ಕಣ್ಣಲ್ಲಿರೋ ಇನ್ಫೆಕ್ಷನ್ ಎಲ್ಲ ಆಚೆ ಬರುತ್ತೆ. ಹಾಕಿದ ತಕ್ಷಣ ಬಿಟ್ಬಿಡ್ಬಾರ್ದು ಅಕ್ಕಿನ, ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ಇನ್ಫೆಕ್ಷನ್ ಆಚೆ ಬರುತ್ತೆ. ಇವಾಗ ಬರೇ ಡ್ರಾಪ್ಸ್ ಹಾಕ್ಬಿಟ್ಟು ಬಿಡೋಕ್ಕಾಗಲ್ಲ, ಇದಕ್ಕೆ ಆ್ಯಂಟಿಬಯೋಟಿಕ್ ಟೈಪ್ ಕೊಡಬೇಕು ನಾವು. ಇವಾಗ ಬರೇ ಡ್ರಾಪ್ಸ್ ಹಾಕಿದ್ರೆ ಕೆಲಸಕ್ಕಾಗಲ್ಲ, ಆ್ಯಂಟಿಬಯೋಟಿಕ್ ಕೊಡಲೇಬೇಕು. ಮತ್ತೆ ಸೇಮ್ ಪ್ರೊಸೀಜರ್ಗೆ ಬರ್ತೀವಿ. ಈ ಮೆಡಿಸನ್ ಏನೇನಕ್ಕೆ ಯೂಸ್ ಆಗುತ್ತೆ ಅಂತ ನಿಮಗೆ ಇವತ್ತು ತೋರಿಸ್ತೀನಿ ನಾನು. ದೊಡ್ಡ ಅಕ್ಕಿ ಇದು, ಒಂದು ಚಿಟಿಕೆ ಬೇಕು ನನಗೆ.
ಡ್ರಾಪ್ಸ್ ಎರಡು ಡ್ರಾಪ್ ಬೇಕು ನನಗೆ. ಒಂದಾಯಿತು, ಎರಡಾಯಿತು. ಇವಾಗ ಇದಕ್ಕೇನು ಡೈಜೆಷನ್ ಪ್ರಾಬ್ಲಮ್ ಇಲ್ಲ, ಇಲ್ಲ ಇದಕ್ಕೆ ಸುಕ್ಕ ಪ್ರಾಬ್ಲಮ್ ಎಲ್ಲ ಏನೂ ಇಲ್ಲ, ಬರೇ ಕಣ್ಣು ಪ್ರಾಬ್ಲಮ್ ಇರೋದು ಇದಕ್ಕೆ. ಅದಕ್ಕೆ ನನಗೆ ನೀರು ಜಾಸ್ತಿ ಬೇಡ, ಇದಕ್ಕೆ ಹಕ್ಕಿಗೆ ಜಾಸ್ತಿ ನೀರು ಬೇಡ ನನಗೆ. ಇವಾಗ ನಾನಿವಾಗ ಬರೇ 10 ml ಎತ್ಕೊತೀನಿ, 10 ml ಸಾಕು ನನಗೆ ಕಣ್ಣು ಕಾಯಿಲೆ ರೆಡಿ ಮಾಡ್ಕೊಳ್ಳೋಕ್ಕೆ. 10 ml ಸಾಕು, 10 ml. ಯಾಕಂದರೆ ಸುಕ್ಕ ಇದ್ದೀರ ನನಗೆ ನೀರು ಜಾಸ್ತಿ ಎತ್ಕೊಬೇಕಿತ್ತು, ಇದಕ್ಕೆ 10 ml ಸಾಕು. ಮಿಕ್ಸ್ ಮಾಡ್ಕೊಂಡಿದ್ದೀನಿ 5 days, ಕಂಟಿನ್ಯೂಸ್ 5 days. 5 ದಿನ ಕೊಟ್ಟರೆ ಸಾಕು, 5 ದಿನ ಕೊಟ್ಟರೆ ಸಾಕು. ನೋಡೋಣ, 5 ದಿನ ಆದಮೇಲೆ ನಾನು ನಿಮಗೆ ಮತ್ತೆ ಅಕ್ಕಿಗಳು ತೋರಿಸ್ತೀನಿ. ಆಫ್ಟರ್ ರಿಕವರಿ ಅಂತ ಒಂದು ವಿಡಿಯೋ ಮಾಡಿದ್ರೂ ಮಾಡ್ತೀನಿ, ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ಮಾಡಿದ್ರೆ ಮಾಡ್ತೀನಿ. ಅವಾಗ ತೋರಿಸ್ತೀನಿ ಅಕ್ಕಿಗಳು ನೆನ್ಪಿಕೊಳ್ಳಿ, ಬಣ್ಣಗಳು ನೆನ್ಪಿಕೊಳ್ಳಿ. ಆಮೇಲೆ ಯಾವುದೋ ಅಕ್ಕಿ ತೋರಿಸ್ಬಿಟ್ಟ ಯಾವುದೋ ಅಕ್ಕಿ ಇದೇ ಬೇರೆ ಅಕ್ಕಿ ಅದೇ ಬೇರೆ ಅಕ್ಕಿ ಅಂತಾರೆ. ಇದೇನು ನನಗೇನು ಮಾರ್ಕೊಬೇಕು ಅಂತ ತೋರಿಸ್ತಾ ಇಲ್ಲ, ಮೆಡಿಸನ್ನ ಎಲ್ಲರಿಗೂ ಸಿಗಲಿ ಅಂತ ತೋರಿಸ್ತಾ ಇರೋದು. ಆದರೆ ಮಾಡ್ತೀನಿ ವಿಡಿಯೋನ, ನೋಡ್ಬೋದು ಇದು ಕಣ್ಣು ಇವಾಗ ಎಷ್ಟು ಡಿಫೆಕ್ಟಿವ್ ಆಗಿದೆ ಅಂತ. 5 ದಿನದಲ್ಲಿ ರೆಡಿ ಆಗುತ್ತೆ ಅಕ್ಕಿ, ನೆನ್ಪಿಕೊಳ್ಳಿ. ಬಾಲ ನೋಡ್ಕೊಳ್ಳಿ, ಇದ್ರ ರೆಕ್ಕೆ ನೋಡ್ಕೊಳ್ಳಿ. ಯಾಕಂದರೆ ನಾನೇನು ಇವತ್ತಿಂದ ಯೂಸ್ ಮಾಡ್ತಾ ಇಲ್ಲ, ಆ ತೋರಿಸಿಂದ ಇದೇ ಮೆಡಿಸನ್ ಯೂಸ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅಷ್ಟು ಗ್ಯಾರಂಟಿ ಇರಲಿ, ಇನ್ನೊಬ್ರಿಗೆ ಹೇಳ್ಬೋದು ಅಂತ ನಾನು ಹೇಳ್ತಾ ಇರೋದು. ಇದು ತಾಮ್ರಲ್ಲಿ ದೊಡ್ಡ ಗಂಡಿದು, ಬಣ್ಣ ನೆನ್ಪಿಕೊಳ್ಳಿ, ಅಕ್ಕಿ ನೆನ್ಪಿಕೊಳ್ಳಿ, ಕಣ್ಣು ನೋಡಿ, ಎರಡು ಸೈಡು ಊದ್ಕೊಂಡ್ಬಿಟ್ಟಿದೆ ಅದು, ಕಣ್ಣಲ್ಲಿ ನೀರು ಬರ್ತಾನೇ ಇದೆ. ಈ ಅಕ್ಕಿಗೆ ಕಾಯಿಲೆ ಸ್ವಲ್ಪ, ಕಣ್ಣು ಕಾಯಿಲೆ ಜಾಸ್ತಿ ಇದೆ. ಇದಕ್ಕೆ ಸ್ವಲ್ಪ ಪವರ್ಫುಲ್ ಆಗಿ ಮಾಡ್ಬೇಕು ಮೆಡಿಸನ್ನು, ಹೆಂಗೆ ಮಾಡೋದಂತ ಹೇಳ್ತೀನಿ. ಇವಾಗ ಏನು ತಾಮ್ರಲ್ಲಿ ಗಂಡು ತೋರಿಸ್ದೆ, ಕಣ್ಣಲ್ಲಿ ನೋಡಿ ನೀರು ಫುಲ್ ತುಂಬಿಕೊಂಡಿದೆ. ಮತ್ತು ಆವಾಗಲೇ ತೋರಿಸಿದ ಅಕ್ಕಿಗೂ ಈ ಅಕ್ಕಿಗೂ ಕಾಯಿಲೆ ಸ್ವಲ್ಪ ಜಾಸ್ತಿ ಇದೆ. ಇದನ್ನು ಹಿಂಗೆ ಬಿಟ್ಟರೆ ಕಣ್ಣು ಊತ ಬರೋದು, ಕಣ್ಣಲ್ಲಿ ಗುಳ್ಳೆ ಆಗೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಕ್ಕಿ ನೆನ್ಪಿಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ಪವರ್ಫುಲ್ಲಾಗಿ ಮೆಡಿಸನ್ ಮಾಡಬೇಕು. ಅದಕ್ಕೆ ಫಸ್ಟ್ ಏನು ಮಾಡ್ಕೊತೀನಂದ್ರೆ ನಾನು ಐ ಡ್ರಾಪ್ಸು, ಒಂದು ಡ್ರಾಪ್ ಹಾಕಿದ್ದೀನಿ. ಅದನ್ನು ನೋಡಿ ಗೀಚ್ ಗೀಚ್ ಥರ ಬಿಡ್ಕೊತಾ ಇದೆ, ಅದೆಲ್ಲ ಬಿಡ್ಕೊಬೇಕು. ಇವಾಗ ಐ ಡ್ರಾಪ್ಸ್ ನಾನು ಹಾಕ್ತಾ ಇರೋದು ಬರೇ ಒಂದು ಕ್ಲೀನಿಂಗ್ ಪರ್ಪಸ್ ಥರ ಹಾಕ್ತಾ ಇರೋದು. ಇದಕ್ಕೆ ಒಂದು ಡ್ರಾಪ್ ಹಾಕಿದ್ದೀನಿ. ಇವಾಗ ಈ ಐ ಡ್ರಾಪ್ಸಲ್ಲಿ ಇದು ರೆಡಿ ಆಗಬೇಕು ಅಂದರೆ ತುಂಬ ದಿನ ಎತ್ಕೊಳತ್ತೆ, ಯಾಕಂದರೆ ಇದಕ್ಕೆ ಸ್ವಲ್ಪ ಕಣ್ಣು ಕಾಯಿಲೆ ಜಾಸ್ತಿ ಇದೆ. ಇದಕ್ಕೆ ಒಂಚೂರು ಲೈಟಾಗೆ ಪವರ್ಫುಲ್ ಮೆಡಿಸನ್ ಮಾಡ್ತೀನಿ. ಇದಾಯಿತು ಫ್ರೆಂಡ್ಸ್. ಇವಾಗ ನೆಕ್ಸ್ಟು ಸೇಮ್ ಪ್ರೊಸೀಜರ್ಗೆ ಬರ್ತೀನಿ, ಆದರೆ ಇದರಲ್ಲಿ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಇರುತ್ತೆ. ಫಸ್ಟ್ ಇದನ್ನ ತೊಳ್ಕೊಂಬಿಡ್ತೀನಿ. ಇದರಲ್ಲಿ ಲಿಕ್ವಿಡು ಆವಾಗಲೇ ನಾನು ಹಾಕಿದ್ದು ಇದಿರುತ್ತೆ, ಡ್ರಾಪ್ಸ್ದು ಇರುತ್ತೆ. ಫಸ್ಟು ತೊಳ್ಕೊಂಬಿಡ್ತೀನಿ ಇದನ್ನ. ಸಾಕು, ಒಂದ್ಸತಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಸಾಕು, ಇಲ್ಲಿ ನೋಡಿ ಇಷ್ಟೇ, ಒಂದು ಚಿಟ್ಕೆನೂ ಅಲ್ಲ ಇದು, ಇಷ್ಟೇ ಸಾಕು. ಇದು ಸ್ವಲ್ಪ ಪವರ್ಫುಲ್ಲಾಗಿ ಮಾಡ್ತಾರದು. ಇದಕ್ಕೆ ಐದು ml ನೀರು ಎತ್ಕೊಂಡಿದ್ದೀನಿ ಅಷ್ಟೇ, 5 ml ನೀರು. ಡೈರೆಕ್ಟು ಆ ಪೌಡ್ರ್ ನೀರು ನಾನೇ ಹಾಕ್ತಾಯಿದ್ದೀನಿ,
ಒನ್ ಡ್ರಾಪ್ ಏರ್ ಡ್ರಾಪ್. ಏನು ಮೆಡಿಸನ್ ನೀರಿತ್ತು ಅದೇ ಮೆಡಿಸನ್ ಹಾಕಿದ್ದೀನಿ. ತುಂಬ ಸಣ್ಣಕ್ಕೆ ಎತ್ಕೊಂಡಿದ್ದೀನಿ ಮೆಡಿಸನ್ನ, ಜಾಸ್ತಿ ಎತ್ಕೊಂಡಿಲ್ಲ. ಫಸ್ಟ್ ಕ್ಲೀನ್ ಮಾಡೋಕ್ಕೆ ಐ ಡ್ರಾಪ್ಸ್ ಹಾಕಿದ್ದೀನಿ, ಅದ್ರಲ್ಲಿ ಕ್ಲೀನ್ ಆಗಿದೆ. ಇವಾಗ ಇದರಲ್ಲಿ ಏನು ಪೌಡರ್ ಹಾಕಿದೆ ಆ ಮೆಡಿಸನ್ ಹಾಕಿದ್ದೀನಿ. ನೀವು ಬಿಸಿಲಿಗಾರೋ ಬಿಡಿ ಅಕ್ಕಿನ, ಇಲ್ಲ ಓಪನ್ ಆಗಾರೋ ಬಿಡಿ, ಲ್ಯಾಟ್ರಲ್ ಹಾಕೋಕೆ ಹೋಗ್ಬಿಡಿ ಅಷ್ಟೇ. ಆಗಿದ್ನ ಒನ್ ಡ್ರಾಪ್ ಏರ್ ಡ್ರಾಪ್ ಅಕ್ಕಿ ನೆನ್ಪಿಕ್ಕೊಳ್ಳಿ. 5 ದಿನ ಆದಮೇಲೆ ಅಕ್ಕಿದ ವಿಡಿಯೋ ಮಾಡ್ತೀನಿ. ಬಾಲಲ್ಲಿ ನೋಡಿ ಬಣ್ಣ ಐತೆ, ನೆನ್ಪಿಕ್ಕೊಳ್ಳಿ. ಒಂದು 15 ನಿಮಿಷ ಹಿಂಗೆ ಇಟ್ಕೊಂಡ್ರೆ ಸಾಕು, 15 ಸೆಕೆಂಡ್ ಇಟ್ಕೊಂಡ್ರೆ ಸಾಕು. ಅದಕ್ಕೂ ಸ್ವಲ್ಪ ಕಣ್ಣಲ್ಲಿ ಉರಿ ಇರುತ್ತೆ. ಸಾಕು, ಅದು ಇವಾಗ ಕಣ್ಣು ಒದರ್ತಾನೆ ಇರುತ್ತೆ. ಇವಾಗ ಇದನ್ನ ವೇಸ್ಟ್ ಮಾಡೋದು ಬೇಡ, ಈ ಮೆಡಿಸನ್ ಹಾಕಿರೋದು ವೇಸ್ಟ್ ಮಾಡೋದು ಬೇಡ. ಇಲ್ಲಿ ಮುಚ್ಕೊಳ್ಳಿ ಹಿಂಗೆ. ಇವಾಗ ಹಿಂಗೆ ಮಾಡಿದ್ರೆ ನೀರು ಚೆಲ್ಲತ್ತೆ, ಅದು ವೇಸ್ಟ್ ಮಾಡೋದು ಬೇಡ. ಯಾಕೆ ವೇಸ್ಟ್ ಮಾಡೋಣ ಹೇಳಿ. ಒಂದು ಚಿಟಿಕೆ ಡ್ರಾಪ್ಸ್ ಹಾಕಿದ್ರೆ ಹಾಕಿ, ಇಲ್ಲಾಂದ್ರೂ ಪರವಾಗಿಲ್ಲ. ಸೇಮ್ 20 ml ನೀರು. ಸಾಕು. ಇವಾಗ ನೋಡಿ 20 ml ನೀರು ಎತ್ಕೊಂಡಿದ್ದೀನಿ. ಕಣ್ಣಿಂದೆಲ್ಲ ಆಯಿತು ಡ್ರಾಪ್ಸ್ ಎಲ್ಲ ಹಾಕೋದಕ್ಕೆ. ಸಾಕು, ನೀವಿವಾಗ ಇದನ್ನ ಲ್ಯಾಟಲ್ಲಿ ಬಿಡಬೇಡಿ. ಅಕ್ಕಿನ ಒಂದು 20 ನಿಮಿಷ ಇಲ್ಲ 30 ನಿಮಿಷ ಆಚೆನೆ ಬಿಟ್ಟಿರಿ, ಓಡಾಡ್ಕೊಂಡಿರಲಿ. ಯಾಕಂದರೆ ಅದು ಲ್ಯಾಟಲ್ಲಿ ಬಿಟ್ಟರೆ ಆ ಕಣ್ಣ ಒದರ್ತಾ ಒದರ್ತಾ ಇನ್ನೊಂದು ಅಕ್ಕಿಗೆ ಹತ್ತಿಸುತ್ತೆ. ಓಪನ್ ಆಗಿ ಬಿಟ್ಟಿರಿ, ನೀಟಾಗಿ ಅಕ್ಕಿ ರೆಡಿ ಆಗುತ್ತೆ. 5 ದಿನ ಕೊಟ್ಟರೆ ಸಾಕು. ಫ್ರೆಂಡ್ಸ್ ಇದು ನೋಡ್ಬೋದು, ಇದೊಂಥರ ಕಾಯಿಲೆ ಇದು. ಅದು ಬಾಯಿ ನೋಡ್ತಾ ಇರಿ, ಬಾಯಿ ತೆಕ್ಕೊಂಡು ತೆಕ್ಕೊಂಡು ಉಸಿರಾಡ್ತಾರತ್ತೆ. ಇದನ್ನ ಸ್ಟಾರ್ಟ್ ಆಗ್ತಾಯಿರೋದು ನಾರ್ಮಲಾಗಿ, ಅಕ್ಕಿಗಳು ಹಂಗೆ ಮಾಡಲ್ಲ. ಇದು ಈ ಕರ್ಕರ ಅಂತ ಏನು ಹೇಳ್ತೀವಿ, ಅದು ಸ್ಟಾರ್ಟ್ ಆಗಬೇಕಾದ್ರೆ ಹಿಂಗಾಗತ್ತೆ. ಕರ್ಕರ ಅನ್ನೋದು ಹೊಟ್ಟೆ ಒಳಗಡೆಯಿಂದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಮಗೆ ಅದು ಬಾಯಿ ಹತ್ರ ಬಂದಾಗ ಕಾಣಿಸೋದು. ಇವಾಗ ಇದಕ್ಕಿನ್ನ ಬಾಯಿ ಹತ್ರ ಕಾಣಿಸ್ತಾ ಇಲ್ಲ, ಇದು ನೋಡ್ಬೋದು. ಇನ್ನು ಬಾಯಿ ಹತ್ರ ಕಾಣಿಸ್ತಾ ಇಲ್ಲ, ಫುಲ್ ಕ್ಲಿಯರ್ ಆಗಿದೆ. ಮೇಯ್ನು ಹೊಟ್ಟೆ ಒಳಗಡೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ಆಮೇಲೆ ಅದೇನು ಫುಡ್ ಪೈಪ್ ಇದೆ ಆ ಪೈಪಿಂದ ಬಂದು ಆಮೇಲೆ ಬಾಯಿ ತನಕ ಬರೋದದು. ಇವಾಗ ಈ ಅಕ್ಕಿ ನಾನು ಕಿವಿ ಹತ್ರ ಇಟ್ಕೊಂಡ್ರೆ ಅದು ಉಸಿರಾಡೋ ಸೌಂಡ್ ಬಂದ್ಬಿಟ್ಟು ಒಂಥರ ವಿಸಿಲ್ ಥರ ಬರುತ್ತೆ, ಸ್ವಿಂಗ್ ಸ್ವಿಂಗ್ ಅಂತ ಸೌಂಡ್ ಬರ್ತಾರತ್ತೆ. ಅದು ಬಾಯಿ ನೋಡ್ಬೋದು, ಹಂಗೆ ತೆಗ್ದು ಉಸಿರಾಡ್ತಾರತ್ತೆ. ಇದು ಕಾಯಿಲೆದು ಲಕ್ಷಣ, ಇದು ಕಾಯಿಲೆ ಸ್ಟಾರ್ಟ್ ಆಗ್ತಾಯಿದೆ ಅಂತ, ಇದಕ್ಕೆ ಸ್ಟಾರ್ಟ್ ಆಗ್ತಿರೋ ಸಿಂಪ್ಟಮ್ಸ್ ಅದು. ಅದು ಯಾವಾಗ ಬಾಯಿ ತನಕ ಬರುತ್ತೋ ಅಷ್ಟೊತ್ತಿಗೆ ಅಕ್ಕಿ ಅರ್ಧ ಜೀವದಲ್ಲಿರುತ್ತೆ, ಆಮೇಲೆ ರೆಡಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಇವೆಲ್ಲ ನಾನು ಸುಮ್ಮನೆ ಒಂದು ವಿಡಿಯೋ ಮಾಡ್ತಾಯಿರೋದಿದು. ಇವೆಲ್ಲ ಬಂದ್ಬಿಟ್ಟು ಚೆನ್ನಾಗಿರೋ ಅಕ್ಕಿಗಳು, ಇವಕ್ಕೆ ಯಾವುದಕ್ಕೂ ಕಾಯಿಲೆ ಇಲ್ಲ, ಎಲ್ಲ ಚೆನ್ನಾಗಿರೋ ಅಕ್ಕಿಗಳು. ನನ್ನ ಇಡೀ ದಾವಡಿನ ನೋಡ್ಕೊಳ್ಳೋ ಹುಡುಗ ಬಂದ್ಬಿಟ್ಟು ಇವಾಗ ಮೋಸ್ಟ್ಲಿ ಅವನಿಗೆ ಒಂದು ಅಂದಾಜು ಅಂದರೆ ಒಂದು 15 ವರ್ಷ ಇರ್ಬೋದು. ಆ ಹುಡುಗ ಟೋಟಲಾಗಿ 700 ಅಕ್ಕಿ ನೋಡ್ಕೊತಾನೆ. ಒಂದೇ ಹುಡುಗ 700 ಅಕ್ಕಿ ನೋಡ್ಕೊತಾನಂದರೆ ಲೆಕ್ಕ ಹಾಕ್ಕೊಳ್ಳಿ. ಶೋಕಿನೂ ಇಲ್ಲ ಅವ್ನ ಅಕ್ಕಿ ಯಾವ ಅಕ್ಕಿ ಏನು ಅಂತಲೂ ಗೊತ್ತಿಲ್ಲ, ಬಣ್ಣ ಗೊತ್ತು, ಅಕ್ಕಿ ನೋಡೋದು ಅದೆಲ್ಲ ಏನು ಗೊತ್ತಿಲ್ಲ. ಅವನಿಗೆ ಕಾಯಿಲೆ ಬಂದಿದೆ, ಹೇಳ್ತಾನೆ ಹಿಂಗೆ ಕಾಯಿಲೆ ಬಂದಿದೆ ಅಂತ. ಅವನಿಗೆಲ್ಲ ಮೆಡಿಸನ್ ಹೆಂಗೆ ಟ್ರೀಟ್ಮೆಂಟ್ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಆ ಒಬ್ಬ ಹುಡುಗ 700 ಅಕ್ಕಿ ನೋಡ್ಕೊತಾನೆ, ಒಂದು 15 ವರ್ಷದ ಹುಡುಗ ಅವನು. ಆ ಹುಡುಗ ಒಂದು 700 ಅಕ್ಕಿ ನೋಡ್ಕೊತಾನಂದರೆ ಲೆಕ್ಕ ಹಾಕಿ ನಮಗೆ ಆ ಮೆಡಿಸನ್ ಎಷ್ಟು ಯೂಸ್ ಆಗ್ತದೆ ಅಂತ.
ಇವೆಲ್ಲ ಚೆನ್ನಾಗಿರೋ ಅಕ್ಕಿ, ಚೆನ್ನಾಗಿರೋ ಅಕ್ಕಿಗೆ ಏನು ಏನಕ್ಕೆ ತೋರಿಸ್ತಾ ಇದ್ದೀನಿ ನಾನು ಇವಾಗ ಚೆನ್ನಾಗಿರೋ ಅಕ್ಕಿ ಅಂತ ನಿಮ್ಗೆ ಹೇಳ್ತೀನಿ. ಟೋಟಲ್ ನನ್ನ ದೌಡಿಗೆ ಟೋಟಲ್ 700 ಅಕ್ಕಿಗೆ 15 ದಿನಕ್ಕೆ ಒಂದ್ಸತಿ ಈ ಮೆಡಿಸನ್ ನಾವು ಕೊಡ್ತೀವಿ. ಕಾಯಿಲೆ ಬಂದಿರಲಿ ಬರದೇನೆ ಇರಲಿ 15 ದಿನಕ್ಕೆ ಒಂದ್ಸತಿ ಈ ಮೆಡಿಸನ್ ನಾನು ಕಂಪಲ್ಸರಿಯಾಗಿ ಕೊಡ್ತೀನಿ. ನಾವೇನು ಮಾಡ್ತೀವಂದರೆ ದೊಡ್ಡ ಬಕೆಟ್ ನೀರು ಹಾಕ್ಬಿಟ್ಟು ಡೈರೆಕ್ಟ್ ನೀರೆಲ್ಲ ಮಿಕ್ಸ್ ಮಾಡಿಕೊಡ್ತೀನಿ. ನಾನು ನಿಮ್ಗೆ ಅದನ್ನ ಹೆಂಗಿವಾಗ ತೋರಿಸ್ಲಿ ಅಂತ ಹೇಳೋಕೆ ಗೊತ್ತಿಲ್ಲ. ಒಂದು ಅಂದಾಜಲ್ಲಿ ಒಂದು ಬಕೆಟ್ ನೀರಿಗೆ ಇಷ್ಟು ಬೇಕು ಅಂತ ನಾವು ಲೆಕ್ಕ ಇಟ್ಕೊಂಡಿದ್ದೀವಿ, ಅದನ್ನ ನಿಮ್ಗೆ ತೋರಿಸ್ತೀನಿ. ಇವೆಲ್ಲ ದೊಡ್ಡ ಅಕ್ಕಿಗಳು, ಇವಕ್ಕೂ ಮೆಡಿಸನ್ ಮಾಡ್ತೀವಿ ನಾವು. ಇದಕ್ಕೆ ಒಂದು ಚಿಟಿಕೆ ಸೇಮ್ ಮೆಡಿಸನ್ನು, ಡ್ರಾಪ್ಸ್ ಬೇಡ, ಒಂದು ಚಿಟಿಕೆ ಮೆಡಿಸನ್ನು, ಒಂದು 10 ml ನೀರು 15 ದಿನಕ್ಕೆ ಒಂದ್ಸತಿ ಹಾಕ್ಬಿಟ್ಟು ಒಂದು 20 ನಿಮಿಷ ಆಚೆ ಬಿಟ್ಬಿಡ್ತೀವಿ ಅಕ್ಕಿನ. ಆಮೇಲೆ ಮೇವು ನೀರೇನಿದೆ ಆಮೇಲೆ ಕೊಡ್ಕೊತೀವಿ. ಒಂದು 20 ನಿಮಿಷ ಅಕ್ಕಿಗೆ ಆಚೆ ಬಿಟ್ಬಿಡ್ತೀವಿ. ನೋಡಿ ಫ್ರೆಂಡ್ಸ್, ಇದು ನಮ್ಮದು, ನಮ್ಮ ಹುಡುಗ ಮಾಡಿ ಇಟ್ಕೊಂಡಿರೋದು ಇದು. ಯಾಕಂದರೆ 700 ಅಕ್ಕಿಗೆ ಒಟ್ಟಿಗೆ ಹಾಕೋಕ್ಕಾಗಲ್ಲ. ಇದು ಬಿಸ್ಲರಿ, ಇದು ಕ್ಯಾಪ್, ನಾರ್ಮಲ್ ಬಿಸ್ಲರಿ ವಾಟರ್ ಕ್ಯಾಪು. ಒಂದು ಸತಿಗವನು ಇಷ್ಟು ಎತ್ಕೊತಾನೆ. ಇಷ್ಟು ಮೆಡಿಸನ್ ಬಂದ್ಬಿಟ್ಟು 20 ಲೀಟ್ರ್ ನೀರಿಗೆ ಹಾಕ್ತಾನೆ. 20-25 ಲೀಟ್ರ್ ನೀರಿಗೆ ಒಂದು ಮುಚ್ಚಲ ಹಾಕ್ತಾನೆ ಬಿಸ್ಲರಿ ಕ್ಯಾಪಲ್ಲಿ, ಒಂದು ಮುಚ್ಚಲ ಹಾಕ್ತಾನೆ. ಯಾಕಂದರೆ ನಮ್ಮದು 700 ಅಕ್ಕಿಗೆ ಒಂದೊಂದೇ ಅಕ್ಕಿ ಹಿಡಿದ್ಬಿಟ್ಟು ಅವ್ನು ಮೆಡಿಸನ್ ಮಾಡೋಕ್ಕಾಗಲ್ಲ. 15 ದಿನಕ್ಕೆ ಒಂದ್ಸತಿ ನಾವೇನು ಈ ಮೆಡಿಸನ್ ಮಾಡ್ತೀವಿ, ಒಂದೊಂದು ಅಕ್ಕಿಗೆ ಮಾಡೋಕ್ಕಾಗಲ್ಲ. 25 ಲೀಟ್ರ್ ನೀರಿಗೆ ಒಂದು ಮುಚ್ಚಲ ಹಾಕ್ತಾನೆ. ಆ 25 ಲೀಟ್ರ್ ನೀರು ಅಂಥದ್ದು 2-3 ಕ್ಯಾನು ಫಿಲ್ ಮಾಡಿಬಿಟ್ಟು ಒಟ್ಟಿಗೆ ಅವನು ಒಂದೊಂದೇ ಗೂಡುಗಳಿಗೆ ಹಾಕೊಂಬರ್ತಾನೆ, ಲ್ಯಾಟ್ಗಳಿಗೆ ಗೂಡುಗಳಿಗೆಲ್ಲ ಹಾಕೊಂಬರ್ತಾನೆ. 20-25 ಲೀಟ್ರ್ ನೀರಿಗೆ ಒಂದು ಕ್ಯಾಪ್ ಎತ್ಕೊತಾನೆ. ಇದು ಬಿಸ್ಲರಿ ಕ್ಯಾಪ್. ಲಾಟ್ಗೆ ಹಾಕೋಕ್ಕೆ ಈಸಿ ಮಾಡ್ಕೊಂಡಿರೋದು ನಾವು. ಫ್ರೆಂಡ್ಸ್, ಇದೆಲ್ಲ ನಾನು ಟೈಮ್ ಪಾಸಿಗೆ ಮಾಡ್ತಾ ಇಲ್ಲ, ಇಲ್ಲ ಸೇಲ್ ಆಗಬೇಕಂತ ಮಾಡ್ತಾ ಇಲ್ಲ. ಈ ಮೆಡಿಸಿನ್ ಬಂದ್ಬಿಟ್ಟು ಡೈಜೆಸ್ಟಲ್ ಬಂದ್ಬಿಟ್ಟು 700 ರೂಪಾಯಿ ಆಗುತ್ತೆ. ಅಲ್ಲಿಂಗ್ ಒಂದು ಲಿಕ್ವಿಡ್ ಬಂದ್ಬಿಟ್ಟು 350 ರೂಪಾಯಿ ಆಗುತ್ತೆ. ಐ ಡ್ರಾಪ್ಸ್ ಬಂದ್ಬಿಟ್ಟು 250 ರೂಪಾಯಿ ಆಗುತ್ತೆ. ಕೊರಿಯರ್ ಚಾರ್ಜು 150 ರೂಪಾಯಿ ಆಗುತ್ತೆ. ಇಂಡಿಯಾಲಿ ಎಲ್ಲೇ ಇರಿ, ಎಲ್ಲಿ ಬೇಕಾದ್ರೂ ಕಳಿಸ್ತೀನಿ. 150 ರೂಪೀಸ್ ಕೊರಿಯರ್ ಚಾರ್ಜ್ ಆಗುತ್ತೆ. ಇಷ್ಟು ಮೆಡಿಸನ್ನು ಇಟ್ಕೊಂಡ್ರೆ ನಿಮ್ಮ ದಾವಡಿಯಲ್ಲಿ ಕಾಯಿಲೆ ಅನ್ನೋದು 90% ಅವಾಯ್ಡ್ ಮಾಡ್ಬೋದು. ತುಂಬ ಜನ ಹತ್ರ ನಾನು ಹೋಗಿದ್ದೀನಿ ಮೊದಲೆಲ್ಲ, ನಮ್ಮನೆಯಲ್ಲೂ ಕಾಯಿಲೆಗಳು ಬಂದಾಗ ತುಂಬ ಜನ ಹತ್ರ ಕೇಳಿದ್ದೀನಿ, ಪೇಪರಲ್ಲಿ ಸುತ್ತಕೊಡೋರು ಅದು ಇದು ಅಂತ ಸುತ್ತಕೊಡೋರು. ಅದ್ರಲ್ಲಿ ಆಗಿಲ್ಲ ಅಂದರೆ ಬಾಪ ಮರಿ ನೆಕ್ಸ್ಟ್ ಟೈಮು ಇನ್ನೊಂದು ಕೊಡ್ತೀವಿ ಮೆಡಿಸನ್ ಅಂತ ಕೊಡೋರು ಬರೀ ಟ್ರಯಲ್ ಆ್ಯಂಡ್ ಎರರೇ ಮಾಡೋದೆಲ್ಲರೂ. ಈ ಮೆಡಿಸನ್ ನಾನು 10 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಈ ಮೆಡಿಸನ್ ಡೀಟೇಲ್ ಬೇಕು ಅಂದರೆ ನಿಮಗೆ ನಂದು ಯೂಟ್ಯೂಬಲ್ಲೇ 2009 ಹೋದರೆ ಅದರಲ್ಲಿ ಯಾರ್ಯಾರು ಯೂಸ್ ಮಾಡಿದ್ದಾರೆ, ದೊಡ್ಡ ದೊಡ್ಡವರು ತುಂಬ ದೊಡ್ಡ ದೊಡ್ಡ ಲಾಫ್ಟರು ಯೂಸ್ ಮಾಡಿರೋದು ಅವ್ರದ್ದು ಫೋನ್ ನಂಬರ್ ಸಮೇತ ವಿಡಿಯೋ ಹಾಕಿದ್ದೀನಿ. ಅದನ್ನ ಮತ್ತೆ ನಾನು ಇವಾಗ ಹಾಕೋಕ್ಕಾಗಲ್ಲ, ಯಾಕಂದರೆ ಒಂದ್ಸತಿ ಯೂಟ್ಯೂಬಲ್ಲಿ ಹಾಕ್ಕೊಂಡು ಮತ್ತೆ ಅದನ್ನ ಹುಡ್ಕೊಂಡು ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಅದರಲ್ಲಿ ಹಾಕಿ ನಾನು ಈ ಮೆಡಿಸನ್ ಬಂದ್ಬಿಟ್ಟು ತುಂಬಾ ಯೂಸ್ಫುಲ್ ಮೆಡಿಸನ್ ಇದು. ಒಂದು ದಾವಡಿಯಲ್ಲಿ ಈ 3 ಮೆಡಿಸನ್ ಇದ್ದರೆ ಎಂಥ ಕಾಯಿಲೆ ಬಂದ್ರೂ ರೆಡಿ ಮಾಡ್ಕೊಬೋದು. ಅಕ್ಕಿ ಉಜ್ಕೊತಾ ಇದೆ, ಫುಲ್ ಹಸ್ರು ಹಸ್ರಾಗಿ ಉಜ್ಕೊತಾ ಇದೆ ಅಂದರೆ ಅದಕ್ಕೂ ಈ ಮೆಡಿಸನ್ ತುಂಬಾ ಯೂಸ್ ಆಗುತ್ತೆ. ಹಸಿರು ಉಜ್ಕೊಳ್ಳೋದು, ಬಿಳೆ ಉಜ್ಕೊಳ್ಳೋದು, ಇದಕ್ಕೆಲ್ಲ 5 ದಿನ ಕಂಟಿನ್ಯೂಸ್ ಆಗಿ ಕೊಟ್ಟರೆ ಸಾಕು. ಮೇವು ರಾಗಿ ಮಾತ್ರ ಇಡಿ, ಕಾಯಿಲೆ ಬಂದಾಗ ರಾಗಿ ಮಾತ್ರ ಮೇವು, ಬೇರೆ ಏನು ಇಡೋಕೆ ಹೋಗ್ಬಿಡಿ. ರಾಗಿ ಒಂದು ಕೊಟ್ಕೊಂಡು ಬಂದರೆ ಸಾಕು. ಒಂದು ಜೊತೆಗೂಡಿದ್ದು ಈ ಸ್ವಲ್ಪ ಗೂಡು ಗಲೀಜಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಗೂಡಲ್ಲಿ ಮೆಶ್ ಇಲ್ಲ, ಅದಕ್ಕೋಸ್ಕರ ಹಿಂಗೆ ಇರತ್ತಿದ್ದು. ಇವೆಲ್ಲ ಮೇನ್ ಅಕ್ಕಿಗಳು, ನಂದು ದೊಡ್ಡ ಅಕ್ಕಿಗಳು. ಇದು ನಾನು ಅವಾಗವಾಗ ಚೆಕ್ ಮಾಡ್ತಾ ಇರ್ತಾನೆ ಹುಡುಗ, ಡೈಲಿ ಚೆಕ್ ಮಾಡ್ತಾನೆ. ಇದು ನೋಡಿ ಇಲ್ಲೇನು ಇವಾಗ ಅದು ಇದೋಗಿದೆ, ಮೋಷನ್ ಹೋಗಿದೆ, ಇವೆಲ್ಲ ಗಟ್ಟಿಗಟ್ಟಿ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಯಾವಾಗ ನೀರು ಈ ಹಸಿರು ಕಲರ್ ಆಗುತ್ತೆ ಅವಾಗ ಪ್ರಾಬ್ಲಮ್ ಇರುತ್ತೆ. ಅವಾಗಲೂ ಸೇಮ್ ಮೆಡಿಸನ್ ಕೊಡ್ತೀವಿ, ಬೇರೆ ಮೆಡಿಸನ್ ಕೊಡಲ್ಲ ನಾವು. ಆ ಮೆಡಿಸನ್ ಒಂದಿದ್ರೆ ಸಾಕು ನಮಗೆ. 15 ದಿನಕ್ಕೆ ಒಂದ್ಸತಿ ಎಲ್ಲದಕ್ಕೂ ಮೆಡಿಸನ್ ಮಾಡ್ತೀವಿ, ಅದರಿಂದ ನಮಗೇನು ಪ್ರಾಬ್ಲಮ್ ಇರಲ್ಲ. ಇಲ್ಲಿ ಇದ್ರೆ ಒಂದು 700 ಅಕ್ಕಿಗೆ ಒಂದು 10 ಅಕ್ಕಿಗೆ ಕಾಯಿಲೆ ಇದ್ದೇ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಹಂಗಂತ ಫುಲ್ಲು ದಾವಡಿನೇ ನೀಟಾಗಿರುತ್ತೆ ಅಂತ ಹೇಳಲ್ಲ. 700 ಅಕ್ಕಿಗೆ ಅಟ್ಲೀಸ್ಟ್ ಒಂದು 10 ಅಕ್ಕಿ ಇಲ್ಲ 15 ಅಕ್ಕಿ ಇರೋ ಕಾಯಿಲೆ ಇದ್ದೇ ಇರುತ್ತೆ ಯಾವಾಗಲೂ ನಮ್ಮ ಹತ್ರ. ಅದೇನಕ್ಕೆ ಅಂದರೆ ಡೈಲಿ ನಾನು ಬರಲ್ಲ, ಹುಡುಗನೇನು ಮೇಂಟೈನ್ ಮಾಡೋದು.
ಅವನು ಎಷ್ಟಂತ ನೋಡೋಕ್ಕಾಗತ್ತ ಅಕ್ಕಿನ, ಆದಷ್ಟು ನೋಡ್ತಾನೆ. ತುಂಬ ವೀಕ್ ಆದಾಗಲೂ ಹೇಳ್ತಾನೆ, ಅವನೇ ಮೆಡಿಸನ್ ಮಾಡ್ತಾನೆ. ಒಂದೊಂದ್ಸತಿ ಮೆಡಿಸನ್ ಸ್ಟಾಕ್ ಇಲ್ಲ ಅಂದರೆ, ಮೆಡಿಸನ್ ಸ್ಟಾಕ್ ಇಲ್ಲದ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾನು ಆರ್ಡರ್ ಹಾಕಿದ್ರೆ ಮೆಡಿಸನ್ ಬರೋಕ್ಕೆ ಒಂದು ವಾರ ಆಗುತ್ತೆ, ಆವಾಗ ಆ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. 10 ಅಕ್ಕಿ ಹೋಗ್ಬಿಟ್ಟು 30-40 ಅಕ್ಕಿಗೆ ನಿಂತ್ಕೊಳತ್ತೆ ಅದು ಕಾಯಿಲೆಗಳು. ಮೆಡಿಸನ್ ಕೈಯಲ್ಲಿದ್ದರೆ 10 ಅಕ್ಕಿ 5 ದಿನದಲ್ಲಿ ರೆಡಿ ಆಗುತ್ತೆ, ಒಂದು ವಾರ ಎತ್ಕೊಂಡ್ರೆ ಮೆಡಿಸನ್ ಬರೋದು. 10 ಅಕ್ಕಿ ಹೋಗ್ಬಿಟ್ಟು ಕಾಯಿಲೆ ಅಕ್ಕಿ, ಅದು 40-50 ಅಕ್ಕಿ ಕಾಯಿಲೆ ಬಂದಿರುತ್ತೆ ಅವಾಗ. ಆದರೂ ಏನೂ ಟೆನ್ಷನ್ ಇಲ್ಲ, ರೆಡಿ ಮಾಡ್ಕೊಂಡ್ಬಿಡ್ತೀವಿ ನಾವು. ಮೇಯ್ನ್ ನಾನು ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ನೋಡಿ, ಇವೆಲ್ಲ ಫ್ಯಾನ್ಸಿಗಳು. ಗಿರೇಬಾಸ್ಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ, ಫ್ಯಾನ್ಸಿಗಳಿಗೆ ಅಷ್ಟು ಇರೋಲ್ಲ ಶಕ್ತಿ. ಫ್ಯಾನ್ಸಿಗಳು ಬಂದ್ಬಿಟ್ಟು ಇರೋದಲ್ಲೇ ತುಂಬ ಡೆಲಿಕೇಟ್ ಪಾರಿಗಳು ಅನ್ನೋದು ಫ್ಯಾನ್ಸಿಗಳು. ಈ ಫ್ಯಾನ್ಸಿ ಅಕ್ಕಿಗಳಿಗೆ ಮೆಡಿಸನ್ ನನಗೆ 100% ಬೇಕೇ ಬೇಕು. ಆವಾಗಿಂದ ನಾನು ಈ ಮೆಡಿಸನ್ ಯೂಸ್ ಮಾಡ್ತಿರೋದು, ಒಂದು 10 ವರ್ಷ ಆಯಿತು. ಫ್ಯಾನ್ಸಿ ಅಕ್ಕಿಗಳು ನೋಡ್ಬೋದು, ಒಂದೊಂದು ಒಳ್ಳೆ ಸ್ಟೇಜಲ್ಲಿದೆ. ಅದು ಲ್ಯಾಟರ್ಲ್ಲಿ ಹಾಕಿದ್ರೂ ಎಲ್ಲ ಚೆನ್ನಾಗಿದೆ. ಗಿರೇಬಾಸ್ಗಳ ಜೊತೆ ಹಾಕಿದ್ದೀನಿ, ಲ್ಯಾಟರ್ಲ್ಲೇ ಮರಿಗಳು ಮಾಡಿದೆ, ಅದೇನು ಮಾಡೋಕ್ಕಾಗಲ್ಲ. ಮೇನು ಎಲ್ಲರಿಗೂ ಮೆಡಿಸನ್ ಸಿಗಲಿ, ಎಲ್ಲರಿಗೂ ಅರ್ಥ ಆಗಲಿ ಅಂತ ತೋರಿಸ್ತಾ ಇರೋದು ವಿಡಿಯೋ ಇದು. ಫ್ರೆಂಡ್ಸ್, ನಾನು ಇವಾಗ ಏನು ತೋರಿಸ್ಕೊಟ್ಟೆ ಈ ಮೆಡಿಸನ್ದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವಾಗ ಸದ್ಯಕ್ಕೆ ಇಷ್ಟಕ್ಕಿಗೆ, ಇಷ್ಟು ಕಾಯಿಲೆಗೆ ಈ ಮೆಡಿಸನ್ ಅಂತ ತೋರಿಸಿದ್ದೀನಿ. ನೆಕ್ಸ್ಟು ಇನ್ನೊಂದು ವಿಡಿಯೋಲ್ಲಿ ಕತ್ ಕಾಯಿಲೆಗೆ ಕರ್ಕರ ಜಾಸ್ತಿ ಆದರೆ ಏನು ಮೆಡಿಸನ್ ಕೊಡೋದು, ಕತ್ ಕಾಯಿಲೆ ಫುಲ್ ಸುತ್ತಿರೋ ಅಕ್ಕಿಗೆ ಏನು ಮೆಡಿಸನ್ ಕೊಡೋದು ನೆಕ್ಸ್ಟ್ ವಿಡಿಯೋಲ್ಲಿ ಹಾಕ್ತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಫೇಸ್ಬುಕ್ ಗ್ರೂಪು, ವಾಟ್ಸಪ್ ಗ್ರೂಪ್, ಎಲ್ಲ ಗ್ರೂಪಲ್ಲೂ ಶೇರ್ ಮಾಡಿ. ಯಾಕಂದರೆ ಎಲ್ಲರಿಗೂ ಸಿಗಲಿ ಮೆಡಿಸನ್ನು. ಆದಷ್ಟು ನಾನು ಎಲ್ಲರಿಗೂ ಮೆಡಿಸನ್ ತಲುಪಿಸೋಷ್ಟು ಪ್ರಯತ್ನ ಮಾಡ್ತೀನಿ. ನನ್ನ ಹತ್ರ ಸ್ಟಾಕ್ ಇದ್ದರೆ ನಾನು ಇಮಿಡಿಯೇಟಾಗಿ ಕಳಿಸ್ಬೋದು, ಸ್ಟಾಕ್ ಇಲ್ಲ ಅಂದರೆ ಒಂದು ನಿಮಗೇನಿಲ್ಲ ಅಂದ್ರೂ ಒಂದು ವಾರ ಆಗೇ ಆಗುತ್ತೆ. ಸ್ಟಾಕ್ ಇದ್ದಾಗ ನಾನೇ ಹೇಳ್ತೀನಿ, ಸ್ಟಾಕ್ ಇದೆ, ಪೇಮೆಂಟ್ ಮಾಡಿ, ಕಳಿಸ್ತೀನಿ ಇವತ್ತಂತ ಹೇಳ್ತೀನಿ. ಸ್ಟಾಕ್ ಇಲ್ಲ ಅಂದರೆ 1 ವೀಕ್ ಆಗೇ ಆಗುತ್ತೆ. ಇವಾಗ ನಾನು ತರಿಸಿರೋದು ಬಂದ್ಬಿಟ್ಟು ಈ ಮೆಡಿಸನ್ನು ಒಂದು 20-30 ಸೆಟ್ ತರಿಸಿದ್ದೀನಿ ಅಷ್ಟೇ. ಯಾಕಂದರೆ ನಮ್ಮ ಫ್ರೆಂಡ್ಸ್ಗೆ ಮತ್ತು ನಮ್ಮದು ಇನ್ನೊಂದು ದವಡಿ ಇದೆ, ಆ ದವಡಿಗೆ ಎಲ್ಲ ಸೇರಿಸ್ಬಿಟ್ಟು ಒಂದು 20-30 ಬಾಕ್ಸ್ ತರಿಸಿದ್ದೀನಿ ಅಷ್ಟೇ ನಾನು. ನಿಮ್ಗೆ ಯಾರಿಗೆ ಬೇಕು ಅಂದ್ರೂ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇದು ಇನ್ನೊಂದು ಜೊತೆ ದೊಡ್ಡ ಅಕ್ಕಿ, ಇದು ತುಂಬ ದೊಡ್ಡ ಅಕ್ಕಿ, ಇವು ಇದೇನಿಲ್ಲ ಅಂದ್ರೂ 10-12 ವರ್ಷದ ಅಕ್ಕಿಗಳಿವು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಿಮಗೆ ಗೊತ್ತಿರೋ ಅಕ್ಕಿ ಶೋಕ್ದಾರ್ಗಳಿಗೆಲ್ಲ ಕಳಿಸಿ, ಎಲ್ಲರಿಗೂ ಯೂಸ್ ಆಗಲಿ. ನಿಮ್ಮಿಂದ ಒಬ್ರಿಗೆ ಯೂಸ್ ಆಗತ್ತೆ. ಇದು ನೋಡಿ, ಇದು ಒಂದು 10-12 ವರ್ಷದ ಅಕ್ಕಿ, ಇದು ಎಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಮಾಡ್ತಾರದ ವಿಡಿಯೋ ಇದು. ಮೆಡಿಸನ್ ಯಾರಿಗೆ ಬೇಕು ಅಂದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಡೈರೆಕ್ಟಾಗಿ ಬಂದರೆ ಯಾವ ಮೆಡಿಸನ್ನು ಕೊಡೋದು ಇಲ್ಲ ನಾನು. ನಿಮ್ಗೇನು ಬೇಕಾದ್ರೂ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಡೀಟೇಲ್ ಕಳಿಸ್ತೀನಿ. ನಿಮ್ಮ ಅಡ್ರೆಸ್ ಕಳಿಸಿ, ಕೊರಿಯರ್ ಮಾಡ್ತೀನಿ. ನೀವು ನಮ್ಮ ಗಾಡಿ ಪಕ್ಕದಲ್ಲಿದ್ದರೇನು ಕೊರಿಯರಲ್ಲೇ ಕಳ್ಸೋದು ನಾನು. ಯಾಕಂದ್ರೆ ನನ್ನ ಹತ್ರ ಸ್ಟಾಕ್ ಇದ್ದರೆ ನಾನು ಕೊಡ್ಬೋದು, ನನ್ನ ಹತ್ರ ಸ್ಟಾಕ್ ಇಲ್ಲ ಅಂದರೆ ಡೈರೆಕ್ಟಾಗಿ ನಾನು ಕೊರಿಯರ್ ಮಾಡಿಸ್ತೀನಿ ಅದನ್ನ. ಯಾಕಂದರೆ ಇದು ನನ್ನ ಬಿಸ್ನೆಸ್ ಅಲ್ಲ, ಇದು ನನ್ನ ಬಿಸ್ನೆಸ್ ಅಲ್ಲ, ಎಲ್ಲರಿಗೂ ಸಿಗಲಿ ಅಂತ ಮಾಡ್ತಿರೋದು ನಾನು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೇನೇ ಡೌಟ್ಸ್ ಇದ್ರು ಕಮೆಂಟಲ್ಲಿ ಒಂದು ಮೆಸೇಜ್ ಮಾಡಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಡಿಯೋ ನೋಡಿದ್ದು ತುಂಬ ಥ್ಯಾಂಕ್ಸ್. ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ ನಾನು ಯಾವ ಅಕ್ಕಿ ಹಾಕಬೇಕು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಆ ಅಕ್ಕಿನ ಆ ಬಣ್ಣ ಅಲ್ಲಿ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ. ವಿಡಿಯೋನ ಇಷ್ಟ ಆಗಿದ್ರೆ ನೀವು ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.